ನಮಸ್ತೆ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನವಜಾತ ಶಿಶು ಮತ್ತು ಮಕ್ಕಳ ದೈಹಿಕ ತೊಂದರೆಗಳಲ್ಲಿ ಫಿಸಿಯೋಥೆರಪಿಯ ಪಾತ್ರದ ಕುರಿತು ಚರ್ಚಿಸಲಿಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಭಾಮಿನಿ ಕೃಷ್ಣ ರಾವ್, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್, ಇದರಲ್ಲಿ ಫಿಸಿಯೋಥೆರಪಿ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಓಕೆ ಡಾಕ್ಟರ್, ಇವತ್ತು ಈ ನವಜಾತ ಶಿಶು ಮತ್ತು ಮಕ್ಕಳ ದೈಹಿಕ ತೊಂದರೆಗಳಲ್ಲಿ ಫಿಸಿಯೋಥೆರಪಿಯ ಪಾತ್ರದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ. ಇವತ್ತು ನಮ್ಮ ವೀಕ್ಷಕರಿಗೆ ಇದರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್? ನವಜಾತ ಶಿಶು ಈಗ ತಾನೇ ಕಣ್ಣು ಬಿಡ್ತಾ ಇದೆ. ನಾವೆಲ್ಲ ತಿಳಿದಿರುವಂತೆ ಮಗುವನ್ನು ಮಿನಿಯೇಚರ್ ಆಫ್ ಅಡಲ್ಟ್ ಅಂತ ಹೇಳ್ತೇವೆ. ಆದರೆ ಎಲ್ಲ ದೊಡ್ಡವರ ದೈಹಿಕ, ಮಾನಸಿಕ ಹಾಗೂ ಮಾಂಸಖಂಡ ಮತ್ತು ಮೂಳೆ ಇದರ ಬೆಳವಣಿಗೆ ದೊಡ್ಡವರಂತಿರುವುದಿಲ್ಲ. ಹೀಗಿರುವಾಗ ಪ್ರತಿ ಒಂದು ಉಸಿರಾಟವು ಮಗುವಿಗೆ ಎಷ್ಟೋ ಬಾರಿ ಶಕ್ತಿಯನ್ನು ಅನ್ವಯಿಸುವಂತೆ ಮಾಡುತ್ತೆ. ಈ ಶಕ್ತಿ ಮಗುವಿಗೆ ಬರುವುದು ಮಗುವಿನ ತಾಯಿಯ ಹಾಲಿನಿಂದ ಮಾತ್ರ. ಹಾಗಾಗಿ ನೀವು ನವಜಾತ ಶಿಶುವನ್ನು ನೋಡಿದರೆ ತುಂಬ ಹೊತ್ತು ನಿದ್ದೆಯಲ್ಲಿ ಕಳೀತಾ ಇರುತ್ತೆ. ನಿದ್ದೆ ಮಗುವಿನ ಶಕ್ತಿಯನ್ನು ಉಳಿಸುವಲ್ಲಿ ಸಹಕಾರಿಯಾಗಿದೆ ಹಾಗೂ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಇದು ಕೊಡುತ್ತೆ. ನಾವೆಲ್ಲ ತಿಳಿದಿರುವಂತೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಈ ನಾಣ್ಣುಡಿ ಹಾಸು ಹೊಕ್ಕಾಗಿಲ್ವೆ? ಹಾಗೆ ನೋಡ್ಲಿಕ್ಕೆ ಹೋದರೆ ನವಜಾತ ಶಿಶುವಿನ ಬೆಳವಣಿಗೆಯನ್ನು 5 ವರ್ಷದ ನಂತರ ನೋಡುವ ಆಸೆ ನಮಗ್ಯಾಕೆ? ಎಷ್ಟೋ ಮಕ್ಕಳು ಈ ಒಂದು ಮಾಮೂಲು ಎನ್ವೈರನ್ಮೆಂಟಿಂದ ತಪ್ಪಿಸಿಕೊಂಡಿರ್ತಾರೆ. ಅಂದರೆ ತಾಯಿಯ ಗರ್ಭಾವಸ್ಥೆಯಲ್ಲಿ 9 ತಿಂಗಳು ಕಳೆಯಲಾಗದೆ ಅವಧಿಗಿಂತ ಮೊದಲೇ ಹೊರಗೆ ಬಂದಿರುವಂಥ ಮಗು ಅತಿ ಬೇಗ ಗುರುತ್ವಾಕರ್ಷಣೆಯ ಬಲಕ್ಕೆ ಸಿಕ್ಕಿಬೀಳುತ್ತೆ. ಈ ಎಲ್ಲ ತೊಂದರೆಗಳಿಂದಾಗಿ ನವಜಾತ ಶಿಶುವನ್ನು ಅತಿ ಬೇಗನೆ ದೈಹಿಕ ಮಾನಸಿಕ ತೊಂದರೆಗಳನ್ನು ಅವಲೋಕಿಸಿ ಅವರಿಗೆ ತಕ್ಕುದಾದ ಚಿಕಿತ್ಸೆಯನ್ನು ಕೊಟ್ಟಲ್ಲಿ ಮುಂದೆ ಅವರ ಬೆಳವಣಿಗೆ, ಅದು ಶಾಲೆಯಲ್ಲಿ ಇರಬಹುದು ಅಥವಾ ಮನೆಯಲ್ಲಿ ಇರಬಹುದು ಅಥವಾ ಸಹಪಾಠಿಗಳೊಟ್ಟಿಗೆ ಆಟೋಟದಲ್ಲಿರಬಹುದು, ಇದೆಲ್ಲವೂ ಅನುಕೂಲಕರವಾಗುವಂತೆ ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಓಕೆ ಡಾಕ್ಟರ್, ಈಗ ನವಜಾತ ಶಿಶು ಅಂದರೆ ಹುಟ್ಟಿದ ಮಗುವಿಗೆ ಫಿಸಿಯೋಥೆರಪಿಯ ಪಾತ್ರ ಎಷ್ಟಿರ್ತದೆ? ನವಜಾತ ಶಿಶು ಅಂದ ಕೂಡಲೇ ಕೆಲವೊಂದು ತೊಂದರೆಗಳಿಂದ ಮಗು ಹುಟ್ಟಿರಬಹುದು. ಇದಕ್ಕೆ ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಈ ರಿಸ್ಕ್ ಫ್ಯಾಕ್ಟರ್ಸ್ ಮಗುವಿಂದ ಇರಬಹುದು, ಮಗುವಿನ ತಾಯಿಯಿಂದ ಇರಬಹುದು ಅಥವಾ ಹೊರಗಿನ ಜಗತ್ತಿಂದನೇ ಇರಬಹುದು. ಇದರಲ್ಲಿ ಮೊದಲೆರಡು ಹೇಳಿದಂತೆ ಮಗು ಮತ್ತು ತಾಯಿಯಲ್ಲಿ ಆಗುವಂತಹ ರಿಸ್ಕ್ ಫ್ಯಾಕ್ಟರ್ಸಿಂದ ಮಗು ಹುಟ್ಟಿದಾಗ ಮಗುವಿನ ಬೆಳವಣಿಗೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಈ ಮಗು ಹುಟ್ಟಿದ ತಕ್ಷಣ ನಾನು ಮೊದಲೇ ಹೇಳಿದಂತೆ ಅವಧಿಗಿಂತ ಮೊದಲೇ ಮಗು ಹುಟ್ಟಿದಾಗ ಮಗುವಿನ ಬೆಳವಣಿಗೆ ಅಂದರೆ ಮೂಳೆ, ಮಾಂಸ ಹಾಗೂ ದೈಹಿಕ ಸ್ಟ್ರಕ್ಚರ್ ಏನು ಹೇಳ್ತೇವೋ, ನಮ್ಮ ತಲೆ, ಕುತ್ತಿಗೆ, ಎದೆಯ ಭಾಗ ಅಥವಾ ಎದೆಗೂಡು, ನಮ್ಮ ಕೈ ಕಾಲುಗಳು ಇವೆಲ್ಲ ಚಲನೆಯಲ್ಲಿ ಒಂದು ರೀತಿಯ ಕೊಂಡಿಯನ್ನು ಕಟ್ಟಿಕೊಂಡಿರ್ತವೆ. ಯಾವುದೇ ಒಂದು ಕೊಂಡಿಗೆ ಪೆಟ್ಟಾದಲ್ಲಿ ಖಂಡಿತವಾಗಿಯೂ ಅದರ ಬೆಳವಣಿಗೆಯಲ್ಲಿ ಅಂದರೆ ತಲೆಯನ್ನು ಗಟ್ಟಿ ಮಾಡಿಕೊಳ್ಳುವಂಥ ಪ್ರಕ್ರಿಯೆ, ನಾವೀಗ ಏನು ಕೂತಿದ್ದೇವೋ ಅದರಲ್ಲಿ ತಲೆ ಎಷ್ಟು ಭಾರವನ್ನು ಹೊತ್ತಿಕೊಂಡಿದೋ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸೊಂಟ ಮತ್ತು ಎದೆಗೂಡು. ಹಾಗೆ ಇದರ ಬೆಳವಣಿಗೆ ಸರಿಯಾಗಬೇಕಾದ್ರೆ ಮಗುವಿಗೆ ಸರಿಯಾದ ಒಂದು ರೀತಿಯ ಚಿಕಿತ್ಸೆಯನ್ನು ಕೊಡಬೇಕಾಗ್ತದೆ. ಇದು ನಾವು ಮಾಡುವಾಗ ಮಗುವನ್ನು ನಮ್ಮ ದೇಶದಲ್ಲಿ ಹುಟ್ಟಿದ ಮಗುವನ್ನು ನಾವು ಒಂದು ಸೀರೆಯಲ್ಲಿ ಕಟ್ಟುತ್ತೇವೆ, ಇದು ಸಾಧಾರಣ 2 ತಿಂಗಳ ತನಕ ಮಾಡ್ತೇವೆ. ಇದನ್ನು ಪಾಶ್ಚಾತ್ಯರು ಗಮನಿಸಿ ಇದನ್ನು ಅವರೂ ಸಮೇತ ಫಾಲೋ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ನಮ್ಮ ಮಸಾಜನ್ನು ಇಂಡಿಯನ್ ಮಸಾಜ್ ಅಂತವೇ ಕರೀತಾರೆ. ನಾವು ಕಟ್ಟುವ ರೀತಿಯ ಬಟ್ಟೆ ಇರ್ಬೋದು ಅಥವಾ ಸೀರೆಯ ತೊಟ್ಟಿಲಿರ್ಬೋದು, ಇದೆಲ್ಲವನ್ನು ಅವರು ನಮ್ಮ ಒಂದು ಕ್ರಮ ಅಂತ ಹೇಳಿಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇದರಿಂದೆಲ್ಲ ಆಗುವ ಒಂದು ಉಪಯೋಗ ಏನಂದರೆ ಮಗುವಿಗೆ ಗುರುತ್ವಾಕರ್ಷಣೆಯ ಬಲ ಮಾಂಸಖಂಡದ ಬಲ ವೃದ್ಧಿಯಾಗದೆ ಬಂದಾಗ ಅತಿಯಾಗತ್ತೆ. ಮಗು ತನ್ನ ಕೈಯನ್ನು ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ
ತನ್ನ ಬಲ ಇಲ್ಲದೇ ಇದ್ದ ಕೂಡಲೇ ಗುರುತ್ವಾಕರ್ಷಣೆ ತನ್ನೆಡೆಗೆ ಎಳೆಯುತ್ತೆ. ಆವಾಗ ಮಗುವಿಗೆ ತನ್ನ ಕುತ್ತಿಗೆಯನ್ನು ಬಲ ಮಾಡೋದಾಗಲಿ ಅಥವಾ ಕೈಗಳನ್ನು ಚಲಿಸಿ ಬೇಕಾದ ಆಟೋಟಪ ಉಪಕರಣಗಳನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮಗು ತೀವ್ರ ನಿಗಾ ಘಟಕದಲ್ಲಿದ್ದಾಗ ತಾಯಿಗೆ ಕೆಲವು ಸಲಹೆಗಳನ್ನು ಹೇಳ್ತೇವೆ. ಈಗ ನಾನು ಒಂದು ಗುರುತ್ವಾಕರ್ಷಣೆಯ ಬಗ್ಗೆ ಮಾತಾಡಿದೆ, ಹಾಗೆ ಮಗುವಿಗೆ ಹಿತಮಿತವಾದ ನುಡಿ ಅಂದರೆ ಸ್ವರ ಬೇಕಾಗತ್ತೆ. ಅದು ತೀವ್ರ ನಿಗಾ ಘಟಕದಲ್ಲಿ ನಾವು ಆದಷ್ಟು ಕಡಿಮೆಯಲ್ಲಿ ಇಟ್ಟು ಮಗುವನ್ನು ನೋಡಿಕೊಳ್ತೇವೆ. ತೀವ್ರ ನಿಗಾ ಘಟಕ ಅಂತ ಹೇಳುವಾಗ ಇದರಲ್ಲಿ ನುರಿತ ಮಕ್ಕಳ ತಜ್ಞರ ಪಾಲು ಬಹುದೊಡ್ಡದು. ನಾವು ಕೆಲವೊಂದು ಸಲಹೆ ಮೇರೆಗೆ, ಮಕ್ಕಳ ತಜ್ಞರ ಸಲಹೆ ಮೇರೆಗೆ ಕೆಲವೊಂದು ಚಿಕಿತ್ಸೆಗಳನ್ನು ಕೊಡ್ತೇವೆ. ಈಗ ಹೇಳಿದಂತೆ ಒಂದು ಮಗುವನ್ನು ಚೆನ್ನಾದ ರೀತಿಯಲ್ಲಿ ಕಟ್ಟೋದು, ಹಾಗೆ ಚಂದ ರೀತಿಯಲ್ಲಿ ಅಂದರೆ ಸ್ವಲ್ಪ ಭಾರದ ಬಟ್ಟೆಯನ್ನು ಮಗುವಿನ ಮೇಲೆ ಹಾಕುವುದು, ಹಿತಮಿತವಾದ ಲೈಟ್ ಅಂದರೆ ದೀಪವನ್ನು ಬೆಳಗಿಸುವುದು, ಹಾಗೆ ನಮ್ಮ ಸ್ವರಗಳೇನಿದೆ ಅದು ಅತಿಯಾಗದ ಹಾಗೆ ಮಗುವಿಗೆ ಒಂದು ರೀತಿಯಲ್ಲಿ ಗರ್ಭಾವಸ್ಥೆಯಲ್ಲಿ ಸಿಕ್ಕುತ್ತಿದ್ದ ಎಲ್ಲ ಅನುಕೂಲಗಳನ್ನು ಒಂದು ತೀವ್ರ ನಿಗಾ ಘಟಕದಲ್ಲಿ ಕೊಡೋದಕ್ಕೆ ಇನ್ನೂ ಪ್ರಯತ್ನ ನಡೀತಾ ಇದೆ, ತುಂಬ ಸಂಶೋಧನೆಗಳು ನಡೀತಾ ಇದ್ದಾವೆ. ಈ ನಾಲ್ಕು ವಿಷಯ ಹೇಳಿದಾಗ ಒಂದು ವಿಷಯ ನಾವೆಲ್ಲ ಗಮನ ಇಟ್ಕೊಳ್ಬೇಕು. ಈ ಮಗು ಬೆಚ್ಚಿ ಬೀಳೋದು ಅಂತ ನಾವೆಲ್ಲ ನೋಡ್ತೇವೆ. ಬೆಚ್ಚಿ ಬಿದ್ದಾಗ ಅದು ಬೆಚ್ಚಿ ಬೀಳೋದು ತುಂಬ ಜಾಸ್ತಿ ಆದಾಗ ಮಗುವಿನ ಶಕ್ತಿ ಆ ಬೆಚ್ಚಿ ಬೀಳೋದ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ ವ್ಯಯ ಆಗತ್ತೆ. ಆ ವ್ಯಯ ಆಗದ ಹಾಗೆ ನಾವು ಆದಷ್ಟು ಮಗುವನ್ನು ಈ ಚೆನ್ನಾಗಿ ಕಟ್ಟೋದು, ಎದೆಯ ಮೇಲೆ ಬಟ್ಟೆಯನ್ನು ಹಾಕೋದು, ಸ್ವಲ್ಪ ಮಟ್ಟಿಗಿನ ಭಾರದ ಬಟ್ಟೆಯನ್ನು ಹಾಕೋದು, ಇದು ಎದೆಗೂಡನ್ನು ಒಂದು ರೀತಿಯಲ್ಲಿ ನೇರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ಇಟ್ಕೊಂಡಾಗ ನಮ್ಮ ಕೈಗಳ ಚಲನೆಗೆ, ಮುಂದಿನ ದಿನಗಳಲ್ಲಿ ಬರುವ ಕೈಗಳ ಚಲನೆಗೆ ಇದು ಅನುಕೂಲಕರ ಆಗುತ್ತೆ. ಅದೇ ಮಗುವಿಗೆ ಪ್ರತಿ ಸಾರಿ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಬಂದಾಗ, ಕೈ ಮತ್ತು ಕಾಲು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾಗ ತಾನು ಎಲ್ಲಿ ನಿಲ್ಲಬೇಕು ಅನ್ನುವ ನೆಲೆ ಕಂಡುಕೊಳ್ಳುವ ಒಂದು ತೊಂದರೆ ಮಗುವಿಗೆ ಕಾಣುತ್ತೆ. ಅದು ಹೇಳಲಾರದು. ಅದನ್ನು ಗಮನಿಸಿ ನಮ್ಮ ಚಿಕಿತ್ಸೆಯಲ್ಲಿ ಮಗುವಿಗೆ ಆದಷ್ಟು ತನ್ನ ದೇಹಕ್ಕೆ ಎಷ್ಟು ಬೌಂಡ್ರಿ ಇದೆ, ಎಷ್ಟು ಒಂದು ಮಿತಿ ಇದೆ ಅನ್ನೋದನ್ನು ಫಿಸಿಯೋಥೆರಪಿಯ ಚಿಕಿತ್ಸೆ ಒಟ್ಟಿಗೆ ಹೇಳಿಕೊಡ್ತೇವೆ. ಓಕೆ ಡಾಕ್ಟರ್, ಈಗ ಯಾವ ರೀತಿಯ ತೊಂದರೆಗಳಿಗೆಲ್ಲ ಫಿಸಿಯೋಥೆರಪಿ ಅವಶ್ಯಕತೆ ಇದೆ? ನೀವು ಈಗಾಗಲೇ ಹೇಳಿದ್ರಿ ಬೆಳವಣಿಗೆ ಆಗಿರೋದಿಲ್ಲ ನವಜಾತ ಶಿಶುಗಳಿಗೆ, ಮೂಳೆಗಳಲ್ಲೆಲ್ಲ ಯಾವ ರೀತಿಯಲ್ಲೆಲ್ಲ ಈ ಫಿಸಿಯೋಥೆರಪಿ ಅಗತ್ಯ ಇದೆ? ಒಂದು ಮಗು ಅವಧಿಗಿಂತ ಬೇಗ ಹುಟ್ಟಿರೋದು ಅಥವಾ ತೂಕದಲ್ಲಿ ಕಡಿಮೆ ಇರುವಂಥದ್ದು, ಆವಾಗ ಕೂಡಲೇ ಫಿಸಿಯೋಥೆರಪಿಯನ್ನು ನಾವು ಶುರು ಮಾಡೋದಿಲ್ಲ. ಮಗುವಿಗೆ ಒಂದು ರೀತಿಯ ಫಿಸಿಯೋಲಾಜಿಕಲ್ ಸ್ಟೆಬಿಲಿಟಿ ಹೇಳ್ತೇವೆ, ಹೊರ ವಾತಾವರಣಕ್ಕೆ ಹೊಂದಿಕೆ ಆಗಬೇಕು, ಹಾಗೆ ಶ್ವಾಸಕೋಶದ ಮೇಲೆ ತಾನಾಗಿ ಉಸಿರಾಡುವುದು ಹಾಗೂ ಹಾಲು ಕುಡಿಯುವಂಥ ಪ್ರಕ್ರಿಯೆಯೆಲ್ಲ ಪ್ರಾರಂಭಿಸಿ ಮಕ್ಕಳ ತಜ್ಞರೊಟ್ಟಿಗೆ ಸಮಾಲೋಚಿಸಿ ಈ ಮಕ್ಕಳನ್ನು ನಾವು ಚಿಕಿತ್ಸೆಗೆ ಪಡಿತೇವೆ. ಹಾಗೆ ಹುಟ್ಟಿದ ಕೂಡಲೇ ಅಳದೇ ಇರುವಂಥ ಮಗು ಅಥವಾ ಬೇರೆ ರೀತಿಯ ತೊಂದರೆಗಳು ಮಲವಿಸರ್ಜನೆಯಲ್ಲಿರ್ಬೋದು ಅಥವಾ ಹೃದಯ ಸಂಬಂಧಿ ತೊಂದರೆಗಳಿರ್ಬೋದು, ಈ ಎಲ್ಲ ಮಕ್ಕಳನ್ನು ನಾವು ಒಂದು ರೀತಿಯಲ್ಲಿ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದೆಲ್ಲದಕ್ಕಿಂತ ನಮ್ಮ ಪ್ರಾಕೃತಿಕ ಒಂದು ಸೆಲೆ ಏನಿದೆ, ಒಂದು ಮೇಲ್ಮೈ ಏನಿದೆ, ಇದು ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದ ಮಕ್ಕಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗಲಿಕ್ಕೂ ಸಹಕಾರಿಯಾಗುತ್ತೆ. ಆದರೆ ಎಲ್ಲ ಮಕ್ಕಳಿಗೆ ಆಗದಾಗ, ಅದರಲ್ಲಿ 1-3% ಮಕ್ಕಳಲ್ಲಿ ಈ ತೊಂದರೆ ಕಂಡಾಗ ಈ 3 ಮಕ್ಕಳನ್ನು ನಾವು ಬಿಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಸಾಮಾನ್ಯ ತುಂಬ ಸುಲಭ ರೀತಿಯ ಫಿಸಿಯೋಥೆರಪಿಯನ್ನು ಹೆಚ್ಚಿನ ಮಕ್ಕಳಿಗೆ ನಾವು ಹೇಳ್ತೇವೆ. ಅದರಲ್ಲಿ ನಾನು ಹೇಳಿದ ಹಾಗೆ 1,000ರಲ್ಲಿ 3 ಮಕ್ಕಳಿಗೆ ತೊಂದರೆ ಇರ್ಬೋದು, ಆದರೆ ಎಲ್ಲ ಮಕ್ಕಳಿಗೆ ಇದು ತುಂಬ ಸುಲಭ ರೀತಿಯ ವ್ಯಾಯಾಮಗಳಾದದ್ರಿಂದ ಅವರ ಮುಂದಿನ ಚಟುವಟಿಕೆಗೆ ಪೂರಕವಾಗಿರುವಂಥ ವ್ಯಾಯಾಮಗಳಿವು ಯಾವುವು? ದೊಡ್ಡವರಿಗೆ ಯಾವ ವ್ಯಾಯಾಮ ಹೇಳ್ತೇವೋ ಅದನ್ನೇ ಮಕ್ಕಳಿಗೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಮಾಡಿಸುವ ರೀತಿಯ ವ್ಯಾಯಾಮಗಳು ತುಂಬ ವ್ಯತ್ಯಾಸ ಇರುತ್ತೆ. ಅದೇ ರೀತಿಯಲ್ಲಿ ನಾವು ಮಾಡ್ತೇವೆ. ಇದು ನೋಡುವ ರೀತಿಯಲ್ಲಿರ್ಬೋದು ಅಥವಾ ಮಾತನಾಡುವ ರೀತಿಯಲ್ಲಿರ್ಬೋದು, ಅಮ್ಮ ಮಗುವಿನ ಹತ್ತಿರ ಸುತ್ತುವ ರೀತಿ ಇರ್ಬೋದು, ಈ ರೀತಿಯ ಚಲನವಲನಗಳು ಅಂದರೆ ಹೆತ್ತವರು ಮತ್ತು ಮಗುವಿನ ಆರೈಕೆಯಲ್ಲಿ ಯಾರೆಲ್ಲ ಇದ್ದಾರೋ ಅವರ ಚಲನವಲನಗಳನ್ನೆಲ್ಲವನ್ನು
ಪೂರಕ ರೀತಿಯಲ್ಲಿ ಇರುವಂತೆ ನಾವು ಒಂದು ರೀತಿಯ ಸಮಾಲೋಚನೆಯನ್ನು, ಅದು ಚಿಕಿತ್ಸೆ ಅಂತ ಹೇಳೋದಕ್ಕಿಂತ ನಾನು ಸಮಾಲೋಚನೆ ಎನ್ನುವ ಒಂದು ಶಬ್ದವನ್ನು ಉಪಯೋಗಿಸಲಿಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಮೂರ್ನಾಲ್ಕು ವಿಷಯಗಳನ್ನು ಹೇಳಿದೆ. ಇದರಲ್ಲಿ ಬೇಗ ಹುಟ್ಟಿದ ಮಗು ಇರ್ಬೋದು, ಹೃದಯ ಅಥವಾ ಶ್ವಾಸಕೋಶ ಸಂಬಂಧಿ ತೊಂದರೆಗಳಿರ್ಬೋದು, ತೂಕ ಕಡಿಮೆ ಇರ್ಬೋದು, ಅಥವಾ ಮಗುವಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗದ ಸ್ಥಿತಿ ಇರ್ಬೋದು. ಇವರು ಎಲ್ಲರೂ ಮುಂದೆ ಬೆಳವಣಿಗೆಯಲ್ಲಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಉಂಟು ಎಣಿಸ್ಕೊಂಡು ನಾವು ಮುಂಜಾಗ್ರತಾ ಕ್ರಮವಾಗಿ ಮಾಡುವಂಥದ್ದಕ್ಕೆ ಅರ್ಲಿ ಇಂಟರ್ವೆನ್ಷನ್ ಸರ್ವಿಸ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಈಗ ಹುಟ್ಟಿದ ಮಗು ತೀವ್ರ ನಿಗಾ ಘಟಕದಿಂದ ಬಿಡುಗಡೆ ಆದಾಗ ಅವರ ಪೋಷಕರಿಗಾಗಿರ್ಬೋದು, ತಾಯಿಗಾಗಿರ್ಬೋದು, ನೀವು ಏನು ಮಾಹಿತಿಯನ್ನು ನೀಡ್ತೀರಿ? ಮಗು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಆ ಸಣ್ಣ ಮಗುವನ್ನು ಆರೈಕೆ, ಒಂದು ಭಾರತದ ಸಂಸ್ಕೃತಿಯಲ್ಲಿ ನಾವು ಫಾಲೋ ಮಾಡ್ಕೊಂಡು ಬಂದಿರೋದು ಏನಂದರೆ ಹಿರಿಯರೆಲ್ಲರೂ ಮಗುವಿನ ಆರೈಕೆಯಲ್ಲಿ ತುಂಬ ಮುತುವರ್ಜಿ ವಹಿಸ್ತಾರೆ. ಇದು ಪ್ರಾಯಶಃ ನಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ ಅಂತ ಹೇಳ್ಬೋದು. ಇದು ತುಂಬ ದೊಡ್ಡ ಒಂದು ಸಂಪತ್ತು ನಮ್ಮ ತಾಯಂದ್ರಿಗೆ, ಈಗ ಹೊಸದಾಗಿ ತಾಯಂದ್ರಾಗೋರಿಗೆ ದೊಡ್ಡ ಸಂಪತ್ತು ಇದು. ಹೀಗಿರುವಾಗ ಅಜ್ಜಿ ಅಜ್ಜ ಯಾರೆಲ್ಲ ಇದ್ದಾರೋ ಅವರೊಂದಿಗೆ ಕುಳಿತುಕೊಂಡು ಮಗುವಿನ ಬೆಳವಣಿಗೆಯಲ್ಲಿ ಮಿದುಳು ಯಾವ ರೀತಿ ಮೊದಲ 6 ತಿಂಗಳು ಅದರ ಬೆಳವಣಿಗೆಯ ರೀತಿಯಲ್ಲಿ ತುಂಬ ಒಂದು ಸ್ಪೀಡ್ ಅಥವಾ ವೇಗ ಇದೆ, ಆ ವೇಗದ ಟೈಮಲ್ಲಿ ಸರಿಯಾದ ನಾವು ಒಂದು ಸಮಾಲೋಚನೆ ಇರ್ಬೋದು ಅಥವಾ ಮಗುವಿನೊಂದಿಗೆ ಮಾತನಾಡುವ ರೀತಿ ಇರ್ಬೋದು, ಅಂಗಾಂಗಗಳನ್ನು ಚಲಿಸುವ ರೀತಿ ಇರ್ಬೋದು, ಮಗುವನ್ನು ಚೆನ್ನಾಗಿ ವಸ್ತ್ರದಲ್ಲಿ ಕಟ್ಟುವ ರೀತಿ ಇರ್ಬೋದು, ಇದೆಲ್ಲವನ್ನು ಬಯೋಮೆಕ್ಯಾನಿಕ್ಸ್ ಅಂತ ಏನು ಹೇಳ್ತೇವೆ ಅಂದರೆ ನಮ್ಮ ಒಂದು ಶಾರೀರದ ಒಂದು ಕೊಂಡಿ ಏನು ಹೇಳಿದ್ನು ಅದಕ್ಕೆ ಸರಿಯಾಗಿ ಅವರಿಗೆ ಅದನ್ನು ಹೇಳ್ಕೊಡ್ತೇವೆ. ಈಗ ನಾನು 6 ತಿಂಗಳ ತನಕದ ಮೆದುಳಿನ ಬೆಳವಣಿಗೆಯನ್ನು ನಾವು ಯಾಕೆ ಈಗ ಹೇಳ್ತಾ ಇದ್ದೇನೆ ಅಂದರೆ ಮೊದಲ 6 ತಿಂಗಳಲ್ಲಿ ಯಾವ ಅನುಕೂಲ ಎಲ್ಲ ನಿಮಗೆ ಸಿಗುತ್ತೋ ಅದು ಮತ್ತೆ ನೆಕ್ಸ್ಟ್ 6 ತಿಂಗಳು ಅಂದರೆ ಮಗುವಿಗೆ 1 ವರ್ಷ ಆಗುವ ತನಕನೂ ಇರುತ್ತೆ, 5 ವರ್ಷದ ತನಕವೂ ಇರುತ್ತೆ. ಆದರೆ ಆ ಒಂದು ವೇಗ ಏನಿದೆ ಅದರಲ್ಲಿ ನಿಧಾನಕ್ಕೆ ಪರ್ಸೆಂಟೇಜ್ ವೈಸ್ ಅಂದರೆ ಪ್ರತಿಶತ ನಿಧಾನಕ್ಕೆ ಕಡಿಮೆ ಆಗುತ್ತಾ ಬರುತ್ತೆ. ಈ ಎಲ್ಲ ಕಾರಣದಿಂದ ಆದಷ್ಟು ಬೇಗ ಮಾಡೋದು ಒಳ್ಳೆಯದು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎನ್ನುವ ನಾಣ್ಣುಡಿ ಮೊದಲೇ ಹೇಳಿದೆ, ಇದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೇನೆ. ಇದರಿಂದ ಕೆಲವೊಂದು ಸಣ್ಣ ತೊಂದರೆ ಇದ್ದ ಮಗು 1 ವರ್ಷಕ್ಕೆ ಉಳಿದ ಮಕ್ಕಳಂತೆ ಬೆಳವಣಿಗೆ ಆಗುವಲ್ಲಿ ಸಹಕಾರಿಯಾಗುತ್ತೆ. ಇದು ಕೆಲವು ಪ್ರತಿಶತ ಮಕ್ಕಳಿರ್ಬೋದು, ಕೆಲವು ಪ್ರತಿಶತ ಮಕ್ಕಳು ಸ್ವಲ್ಪ ಜಾಸ್ತಿ ಸಮಯವನ್ನು ನಿರೀಕ್ಷಿಸ್ತಾರೆ. ಇದರೊಂದಿಗೆ ನಾವು ಕೆಲವೊಂದು ಸಂಭಾಷಣೆಗಳನ್ನು ಹೇಳ್ತೇವೆ ಅಂದರೆ ಮಗುವಿನ ಬೆಳವಣಿಗೆಯಲ್ಲಿ ಯಾವ ರೀತಿ ನಾವು ಮಾತಾಡಬೇಕು, ಮಗುವನ್ನು ಯಾವಾಗಲೂ ಉತ್ತೇಜನಕಾರಿ ರೀತಿಯಲ್ಲಿ ಮಾತಾಡಬೇಕಾಗತ್ತೆ. ಹಾಗೆ ಮಗುವಿನ ಗ್ರಾಹ್ಯ ಶಕ್ತಿ ತುಂಬ ಜಾಸ್ತಿ ಇರುತ್ತೆ 6 ತಿಂಗಳು. ಆವಾಗ ನಿತ್ಯವೂ 5 ಹೊಸ ಶಬ್ದಗಳನ್ನು ಮಗುವಿಗೆ ಒಂದು ರೀತಿಯಲ್ಲಿ ರಿಪೀಟೆಡ್ ಆಗಿ ಹೇಳೋದು, ನಾವು ರೈಮಿಂಗ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ ಹೇಳುವಾಗ, ಈ ರೀತಿಯ ಒಂದು ಶಬ್ದಗಳನ್ನು ಕೇಳಿದ ಮಗು ತನ್ನಿಂತಾನೇ ಉತ್ತರ ಕೊಡೋದಕ್ಕೆ ಸಮಯ ಇನ್ನೂ ಇದೆ. ಆದರೆ ಮಗುವಿನ ಮಿದುಳಿನಲ್ಲಿ ಇವೆಲ್ಲವೂ ಒಂದು ರೀತಿಯ ನರಕೊಂಡಿಗಳ ಶೇಖರಣೆ ಆಗ್ತಾ ಹೋಗುತ್ತೆ. ಆ ನರಕೊಂಡಿಗಳು ಶೇಖರಣೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಅದು ಮೊಬೈಲ್ ಅಥವಾ TV ತೋರಿಸೋದ್ರಿಂದ ಅಥವಾ ಬೇರೆ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದ ಆಬ್ಜೆಕ್ಟ್ಸ್, ವಿಡಿಯೋ ಗೇಮ್ಸ್ ಇರ್ಬೋದು, ಇದರಿಂದ ಆಗೋದಕ್ಕೆ ಸಾಧ್ಯ ಇಲ್ಲ. ನಮಗೇನು ಬೇಕು ಅಂದರೆ ತಾಯಿ ಅತಿ ನಿಕಟವಾಗಿ ಮಗುವಿನೊಂದಿಗೆ ಮಾತನಾಡುವುದೇ ತುಂಬ ಬಹುಮುಖ್ಯ ಅಂಶ. ಸೊ ಇದನ್ನು ನಾವು ಅವರಿಗೆ ಆ ಹೊತ್ತಿನಲ್ಲಿ ತುಂಬ ತಿಳಿಪಡಿಸ್ತೇವೆ. ಹಾಗೆ ಮಗುವಿನ ಚಲನೆಯನ್ನು ಯಾವ ರೀತಿ ಮಾಡಬೇಕು, ಆ ಚಲನೆಯನ್ನು ಮಾಡುವ ರೀತಿಯಲ್ಲಿ ಮಗುವಿಗೆ ಮಗುವಿನ ಮಾಂಸಖಂಡದಲ್ಲಿದ್ದ ಗಡಸುತನ ಏನಿದೆ ಅದಕ್ಕೆ ಸರಿಯಾಗಿ ಹೇಳ್ಕೊಡ್ತೇವೆ. ಗಡಸುತನ ಇಲ್ಲದೇ ಇದ್ದರೆ ಮಗುವನ್ನು ಸಿಂಪಲ್ ಟೆಕ್ನಿಕ್ಸಲ್ಲಿಯೇ ಹ್ಯಾಂಡಲ್ ಮಾಡ್ತೇವೆ. ಓಕೆ ಡಾಕ್ಟರ್, ಇದರ ಬಗ್ಗೆ ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇನೆ. ಅದಕ್ಕೂ ಮುನ್ನ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳುವಂಥ ಸಂದರ್ಭ. ಎಸ್ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ವಿರಾಮ, ಟೇಕ್ ಅ ಬ್ರೇಕ್. Thank you.
ನಿರಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನವಜಾತ ಶಿಶು ಮತ್ತು ಮಕ್ಕಳ ದೈಹಿಕ ತೊಂದರೆಗಳಲ್ಲಿ ಫಿಸಿಯೋಥೆರಪಿಯ ಪಾತ್ರದ ಕುರಿತು ಚರ್ಚಿಸ್ತಾ ಇದ್ದೇವೆ. ಬನ್ನಿ ಇನ್ನಷ್ಟು ಡಾಕ್ಟರ್ ಹತ್ರ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಓಕೆ ಡಾಕ್ಟರ್, ಈಗ ಬೆಳೆಯುವ ಮಕ್ಕಳಲ್ಲಿ ಕಂಡುಬರುವ ದೈಹಿಕ ಸಮಸ್ಯೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಬೆಳೆಯುವ ಮಕ್ಕಳಲ್ಲಿ ಅಂದರೆ ಈಗ ನಾವು ನವಜಾತ ಶಿಶುವಿನ ಬಗ್ಗೆ ಮಾತಾಡಿದ್ದು. ಈ ನವಜಾತ ಶಿಶು ತಾಯಿಯ ಬಳಿ ಇದ್ದ ನಂತರ ಮತ್ತೆ ಬರುವ ತೊಂದರೆಗಳನ್ನು ಮೊದಲ 2 ವರ್ಷದಲ್ಲಿ ನೋಡ್ಬೋದು. ಹಾಗೆ ಕೆಲವೊಂದು ಹೃದಯ ಸಂಬಂಧಿ ಹಾಗೂ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು, ಅದೇ ರೀತಿಯಲ್ಲಿ ಕೆಲವೊಂದು ಮಕ್ಕಳು ಅಂದರೆ 5 ಅಥವಾ 7 ವರ್ಷದ ನಂತರ 17 ವರ್ಷದ ಒಳಗೆ ಅತಿಯಾದ ದೇಹದ ತೂಕವನ್ನು ಬೆಳೆಸುವಂಥ ತೊಂದರೆಗಳು ಹಾಗೂ ಜುವೆನೈಲ್ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ, ಕೀಲುಗಂಟುಗಳ ನೋವು, ಇವುಗಳ ಬಗ್ಗೆಯೂ ಫಿಸಿಯೋಥೆರಪಿಯಲ್ಲಿ ಕೆಲವೊಂದು ಮಾಹಿತಿಗಳಿದ್ದಾವೆ. ಹಾಗೆ ಶಾಲೆಗೆ ಹೋಗುವಾಗ ಮಗು ತನ್ನ ಸಹಪಾಠಿಯೊಟ್ಟಿಗೆ ಸರಿಯಾದ ರೀತಿಯಲ್ಲಿ ಅಂದರೆ ನಾರ್ಮಲ್ ಆಗಿ ಬಿಹೇವಿಯರನ್ನು ಮಾಡದೇ ಇದ್ದಾಗ ಅದಕ್ಕೆ ಕಾರಣ ತನ್ನ ಮಗುವಿನಲ್ಲಿ ತನ್ನಲ್ಲಿರುವ ಕೆಲವೊಂದು ಸಣ್ಣ ದೈಹಿಕ ತೊಂದರೆಗಳಿರ್ಬೋದು, ಇದು ಅರಿಯುವುದು ಮುಖ್ಯ ಆಗತ್ತೆ. ಈ ಎಲ್ಲ ವರ್ಗಗಳಿಗೆ ಫಿಸಿಯೋಥೆರಪಿಯಲ್ಲಿ ಮಹತ್ತರ ಕಾರ್ಯ ಇದೆ ಹಾಗೂ ಕೆಲವೊಂದು ವ್ಯಾಯಾಮಗಳಿದ್ದಾವೆ. ಓಕೆ ಡಾಕ್ಟರ್, ಈಗ ನೀವು ಹೇಳಿದ್ರಿ ಮೊದಲ 2 ವರ್ಷಗಳಲ್ಲಿ ಅವರ ಬೆಳವಣಿಗೆಯಲ್ಲಿ ಸಮಸ್ಯೆ ಬರಬಹುದು, ಹೇಳಿ ಯಾವ ರೀತಿಯೆಲ್ಲ ಸಮಸ್ಯೆ ಬರಬಹುದು? ಮೊದಲ 2 ವರ್ಷದಲ್ಲಿ ಅಂದರೆ ಮೊದಲ 1ನೇ ವರ್ಷ ತಗೊಳ್ಳುವ ಮಗು ಏನೆಲ್ಲ ಮಾಡುತ್ತೆ, ಮಗು ಫಸ್ಟ್ ಕುತ್ತಿಗೆಯನ್ನು ಗಟ್ಟಿ ಮಾಡಿಕೊಳ್ಳುತ್ತೆ, ಹಾಗೆ ಕಾಲುಗಳ ಚಲನೆಯನ್ನು ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಕಾಲು ಹಾಗೂ ಕೈ ಈ 2 ಚಲನೆಯನ್ನು ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಪ್ರಕ್ರಿಯೆ 4 ತಿಂಗಳಿಗಾಗತ್ತೆ. 3-5 ತಿಂಗಳ ಒಳಗೆ ತಲೆ ಗಟ್ಟಿಯಾಗುವುದು ಅಥವಾ ಹೆಡ್ ಕಂಟ್ರೋಲ್ ಬರೋದು ಅಥವಾ ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಕೈಗಳನ್ನು ಚಲಿಸುವುದು ಅಂದರೆ ಕೈ ಎತ್ತೋದು, ತುಂಬ ಸಾಮಾನ್ಯವಾಗಿ ಹೇಳೋದಾದರೆ ಕೈ ಎತ್ತುವಂಥ ಕ್ರಿಯೆ. ಇದು ಎಲ್ಲ ಬೆಳವಣಿಗೆ 5 ತಿಂಗಳ ಒಳಗೆ ಆದಲ್ಲಿ ಅದನ್ನು ನಾವು ಸಾಮಾನ್ಯ ಬೆಳವಣಿಗೆ ಅಂತ ಹೇಳ್ತೇವೆ, ನಾರ್ಮಲ್ ಡೆವಲಪ್ಮೆಂಟ್. ಕೆಲವೊಂದು ಮಕ್ಕಳಲ್ಲಿ ಯಾವುದೋ ಕಾರಣದಿಂದ ನಿಧಾನ ಇದ್ದಾಗ 5 ತಿಂಗಳವರೆಗೆಯೂ ಕತ್ತು ನಿಲ್ಲದೇ ಇದ್ದಾಗ ಅಥವಾ ಕೈಗಳನ್ನು ಮುಂದೆ ಚಾಚಿ ಯಾವುದೋ ಒಂದು ವಸ್ತುವನ್ನೋ ಆಟಿಕೆಯನ್ನೋ ತೆಗೆದುಕೊಳ್ಳಲಿಕ್ಕೆ ಆಗದೇ ಇದ್ದಾಗ ಮಗುವಿಗೆ ಫಿಸಿಯೋಥೆರಪಿಯ ಅಗತ್ಯ ಬೀಳುತ್ತೆ. ಇದರೊಂದಿಗೆ ನಾವು ಮುಖ್ಯವಾಗಿ ಗಮನಿಸಬೇಕಾದ ಒಂದು ವಿಷಯ ಎಂತ ಅಂದರೆ 1-3 ತಿಂಗಳ ಒಳಗಡೆ ಮಗು ತಾಯಿಯ ಮುಖವನ್ನು ನೋಡುತ್ತೆ. ತಾಯಿಯ ಮುಖವನ್ನು ನೋಡಿ ಒಂದು ಸ್ಮೈಲ್ ಅಥವಾ ನೆಗೆಯನ್ನು ಸೂಸುತ್ತೆ. ಈ ನೆಗೆಯನ್ನು ಸೂಸುವಂಥ ಒಂದು ಪ್ರಕ್ರಿಯೆ ಏನಿದೆ ಇದು ತುಂಬ ಅವಶ್ಯಕ. ಯಾಕೆ ಅಂದರೆ ನಿಮಗೆ ದೃಷ್ಟಿಯ ಪರ್ಫೆಕ್ಟ್ ವರ್ಕಿಂಗ್ ಇರ್ಬೋದು, ಅದರ ಹಾಗೆ ಮಗು ಪರಿಸರದೊಂದಿಗೆ ಅಂದರೆ ತನ್ನ ತಾಯಿ ಮತ್ತು ಮನೆಯವರೊಂದಿಗೆ ಒಂದು ರೀತಿಯ ನಾನ್ ವರ್ಬಲ್ ಕಮ್ಯುನಿಕೇಷನನ್ನು ಶುರು ಮಾಡಿರುತ್ತೆ. ಇದನ್ನು ನಾವು ಗಮನಿಸ್ತೇವೆ. ಇದು ಇದ್ದಾಗ ಫಿಸಿಯೋಥೆರಪಿಯ ಪಾತ್ರ ಕಡಿಮೆ ಆಗುತ್ತೆ. ನಮ್ಮೊಂದಿಗೆ ಇರ್ತಾರೆ ಕ್ಲಿನಿಕಲ್ ಸೈಕಾಲಜಿಯವರು, ಮಾನಸಿಕ ತಜ್ಞರು ಹಾಗೂ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಡಿಪಾರ್ಟ್ಮೆಂಟ್ನವರು. ಇವರೆಲ್ಲರೊಂದಿಗೆ ಸೇರಿ ಇಂಥ ಮಕ್ಕಳ ಬೆಳವಣಿಗೆಯನ್ನು ಮಾಡ್ತೇವೆ. ಇದು ಎಂದೂ ಫಿಸಿಯೋಥೆರಪಿ ಅಥವಾ ಮಕ್ಕಳ ತಜ್ಞರಿಂದ ಮಾತ್ರ ಆಗುವಂಥ ಒಂದು ಕಾರ್ಯ ಆಗಿರೋದಿಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ 6 ತಿಂಗಳಿಗೆ ಕೌಂಚಿ ಬೀಳೋದು ಅಥವಾ ಮಕ್ಕಡೆ ಬೀಳೋದು ಅಂತ ಹೇಳ್ತೇವೆ, ಅಂದರೆ ಮಗ್ಗುಲಾಗಿ ಹೊಟ್ಟೆ ಮೇಲೆ ಬೀಳುವಂಥ ವಿಷಯ. ಇದನ್ನು ಮಗು ಮಾಡದೆ ಹೋದಾಗ ಮಗುವಿಗೆ ತನ್ನ ಎದುರಿನ ಭಾಗ ಹಾಗೂ ಹಿಂದಿನ ಭಾಗದ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಹಾಗೆ ಹೊಟ್ಟೆಯಲ್ಲಿರುವ ಮಾಂಸಖಂಡಗಳ ಚಲನೆ ಗುರುತ್ವಾಕರ್ಷಣೆಯ ವಿರುದ್ಧ ದಿಕ್ಕಿನಲ್ಲಿ ಆಗಬೇಕಲ್ವಾ, ಅದಕ್ಕೆ ತೊಂದರೆ ಆಗುತ್ತೆ ಮಗುವಿಗೆ. ಸೊ ಈ ಎಲ್ಲ ಇದಿರುವಾಗ 6 ತಿಂಗಳಿಗೆ ಮಗು ಕೌಂಚಿ ಬೀಳಬೇಕು. 8 ತಿಂಗಳಾಗುವಾಗ ಹೊಟ್ಟೆ ಎಳೆಯೋದು, ಹೊಟ್ಟೆ ಎಳೆದುಕೊಂಡು ಮುಂದೆ ಹೋಗೋದು ಅಥವಾ ಅಂಬೆಗಾಲಿಡೋದು, ಈ 2 ಪ್ರಕ್ರಿಯೆ ಶುರುವಾಗುತ್ತೆ. ಇಲ್ಲಿ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೇನೆ, ಎಲ್ಲ ಮಕ್ಕಳು ಅಂಬೆಗಾಲು ಇಡಲೇಬೇಕು ಅಂತೇನಿಲ್ಲ. ಹೊಟ್ಟೆ ಎಳೆದು ಮುಂದೆ ಹೋದರೂ ತೊಂದರೆ ಇಲ್ಲ. ಆದರೆ 10 ತಿಂಗಳ ಒಳಗಾಗಿ ಮಗು 8-10 ತಿಂಗಳ ಒಳಗಾಗಿ ತನ್ನಿಂದ ತಾನೇ ಎದ್ದು ಕೂತ್ಕೊಳ್ಳುವ ಒಂದು ಕಾರ್ಯಕ್ಷಮತೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಅದಿಲ್ಲದೆ ಹೋದಾಗ ಮಗು ಬೇರೆ ಎಲ್ಲ ಚಟುವಟಿಕೆಯಲ್ಲೇ ಸಾಮಾನ್ಯ ಮಗುವಿನಂತಿದ್ದು ದೃಷ್ಟಿ ನೇರ ನೆಡೋದು
ಹಾಗೆ ನೆಗಾಡೋದು, ಮಗುವಿನ ತಾಯಿಯೊಂದಿಗೆ ಸಂವಹನ ಕ್ರಿಯೆಯಲ್ಲಿ ಭಾಗಿಯಾಗೋದು, ಇದೆಲ್ಲ ಇದ್ದು ಮಗುವಿಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನುವ ಒಂದು ಸಣ್ಣ ಸಮಸ್ಯೆ ಇದ್ದಾಗ ಕೆಲವೊಂದು ಸಿಂಪಲ್ ಅಂದರೆ ಮನೆಯಲ್ಲೇ ಮಾಡುವಂಥ ವ್ಯಾಯಾಮಗಳನ್ನು ಒಂದು ವಿಸಿಟ್ನಲ್ಲಿ ಹೇಳಿಕೊಟ್ಟು ಆ ಮಗುವನ್ನು ಎಲ್ಲ ಮಕ್ಕಳ ರೀತಿಯಲ್ಲಿ ತರಲಿಕ್ಕಾಗತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ಒಂದು ವರ್ಷಕ್ಕೆ ಮಗು ಯಾವುದಾದ್ರೂ ಕುರ್ಚಿಯನ್ನು ತಾಯಿಯನ್ನು ಹಿಡಿದು ನಿಲ್ಲಬೇಕಾಗತ್ತೆ. ಒಂದು ವರ್ಷದ ನಂತರ 15 ತಿಂಗಳಲ್ಲಿ ಒಂದು ಕೈ ಹಿಡಿದು ನಡೆಯೋದು, ಹಾಗೆ ಕೈ ಬಿಟ್ಟು ನಡೆಯೋದು. ಸೊ 2 ವರ್ಷದ ಬೆಳವಣಿಗೆ ಏನಿದೆ ಇದನ್ನು ಒಂದು ನಾವು ಮೆಟ್ಲನ್ನು ಹೇಗೆ ಏರ್ತಾ ಹೋಗ್ತೇವೋ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮಗು ಏರಿಕೊಂಡು ಹೋದಾಗ ಅದರೊಂದಿಗೆ ಕೈಗಳ ಚಲನೆಯನ್ನು ಚೆನ್ನಾಗಿ ಎರಡೂ ಕೈಗಳನ್ನು ಚೆನ್ನಾಗಿ ಉಪಯೋಗಿಸ್ತಿದ್ದಾಗ ಈ ಮಗು ನಾರ್ಮಲ್ ಅಂತ ಕರಿತೇವೆ ಅಥವಾ ಸಾಮಾನ್ಯ ಅಂತ ಕರಿತೇವೆ. ಈ ಒಂದು ಬೆಳವಣಿಗೆ ಹಂತದಲ್ಲಿ ಎಲ್ಲಿಯೇ ಯಾವುದೇ ರೀತಿಯ ಸಂಶಯ ಬಂದಾಗ ಖಂಡಿತವಾಗಿ ಮಕ್ಕಳ ತಜ್ಞರ ಒಂದು ಸಲಹೆಯನ್ನು ಪಡೆದು ಫಿಸಿಯೋಥೆರಪಿ ಅವರ ಹತ್ರ ಈ ಸಮಾಲೋಚನೆಯನ್ನು ನೀವು ಮಾಡಬಹುದು. ಹಾಗೆ ಮುಂದೆ 2 ವರ್ಷದ ನಂತರ ಮಗು ಏನೆಲ್ಲ ಮಾಡಬೇಕಾಗತ್ತೆ ಅದರಲ್ಲೂ ಕೂಡ 2 ವರ್ಷದಿಂದ 5 ವರ್ಷದಲ್ಲಿ ಮಗು ತಾನೇ ಮೆಟ್ಲು ಹತ್ತೋದು, ಇಳಿಯೋದು, ಸೈಕಲ್ ಬಿಡೋದು, ಮೊದಲು 3 ಚಕ್ರದ ಗಾಡಿ, ಅದರ ನಂತರ 2 ಚಕ್ರದ ಗಾಡಿ, ಈ ಎಲ್ಲ ಬೆಳವಣಿಗೆ ನಮ್ಮ ಬಲ ಹಾಗೂ ಎಡ ಮಿದುಳಿನ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ಈ ಪ್ರಕ್ರಿಯೆಯಲ್ಲಿ ಮಗು ಹಿಂದೆ ಬಿದ್ದ ಸ್ಥಿತಿ ಇದ್ದಾಗ ಖಂಡಿತವಾಗಿಯೂ ನೀವು ಫಿಸಿಯೋಥೆರಪಿ ಅವರ ಹತ್ರ ಸಮಾಲೋಚಿಸ್ಬೋದು. ಇದರಿಂದ ಕೆಲವೊಂದು ಸಣ್ಣ ರೀತಿಯ ಲರ್ನಿಂಗ್ ಡಿಸೆಬಿಲಿಟಿ ಮುಂದೆ ಬರುವ ಚಾನ್ಸಸ್ ಇರುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ಏನೋ ಒಂದು ಸಣ್ಣದನ್ನು ನೋಡಿಕೊಂಡು ಹೆದರೋ ಅಗತ್ಯ ಇಲ್ಲ. ಫಿಸಿಯೋಥೆರಪಿ ಅವರ ಹತ್ರ ಇದಕ್ಕೆ ಕೆಲವುದಕ್ಕೆ ಆನ್ಸರ್ ಇರುತ್ತೆ, ಉತ್ತರಗಳೇ ಇರ್ತವೆ. ಮಕ್ಕಳ ತಜ್ಞರು ನಿಮಗೆ ಸಲಹೆಗಳನ್ನು ಕೊಡ್ತಾರೆ. ಒಂದು ಮೆಸೇಜ್ ಅಂದರೆ ಒಂದು ವಿಷಯವನ್ನು ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಹೆದರಿ ಅದರ ಬಗ್ಗೆ ಸಮಾಲೋಚನೆ ತೆಗೆದುಕೊಳ್ಳದೆ ಹೋದರೆ, ಕನ್ಸಲ್ಟೇಷನ್ ಮಾಡದೇ ಹೋದರೆ ಮುಂದೆ ಮಗುವಿಗೆ ಆಗುವ ತೊಂದರೆಯಲ್ಲಿ ನಾವು ಹಕ್ಕದಾರ ಆಗಿಬಿಡ್ತೇವೆ. ಅದಕ್ಕಿಂತ ಆ ಏನಾದರೂ ಸಣ್ಣ ತೊಂದರೆಯನ್ನು ಸಣ್ಣದಿರುವಾಗಲೇ ಇಲ್ಲ ಅಂತ ಮಾಡೋದು ತುಂಬ ಒಂದು ಜಾಣ್ಮೆ ಅಂತ ನಾನು ಎಣಿಸ್ಕೊಳ್ತೇನೆ. ಇದು ಒಂದು 5 ರಿಂದ 6 ವರ್ಷದ ತನಕದರಲ್ಲಿ ನಮಗೆ ಸಾಧಾರಣ ಮಟ್ಟಿಗೆ 4 ವರ್ಷಕ್ಕೆ ಮಗು ಶಾಲೆಗೆ ಹೋಗುವಾಗಲೇ ಗೊತ್ತಾಗುತ್ತೆ ಎಲ್ಲ ರೀತಿಯಲ್ಲಿ ಮಗು ಎಲ್ಲರೊಂದಿಗೆ ಹೊಂದಿಕೊಂಡಿದೆಯೋ ಅಥವಾ ಯಾವ ರೀತಿಯಲ್ಲಿ ತೊಂದರೆ ಇದೆಯೋ ಅನ್ನೋದನ್ನು. ಹಾಗೂ ಬರವಣಿಗೆಯಲ್ಲಿ ಬರವಣಿಗೆಯನ್ನು 7 ವರ್ಷ ತನಕ ತುಂಬ ಉತ್ತೇಜನ ಕೊಡಬೇಕು ಅಂತೇನಿಲ್ಲ, ನಿಧಾನ ಹಂತದಲ್ಲಿ ಮಗುವಿಗೆ ಉತ್ತೇಜನ ಕೊಟ್ಟು, ಯಾಕಂದರೆ ಕೈಯ ಮಾಂಸಖಂಡಗಳು ಇನ್ನೂ ಬಲ ಬರಬೇಕಷ್ಟೇ. ಉಚ್ಚಾರದಲ್ಲಿ ಮಗುವಿನ ಸ್ಪಷ್ಟತೆ ಇದ್ದಲ್ಲಿ, ಹೇಳಿದ್ದನ್ನು ತಾನು ವಾಪಸ್ ಹೇಳುವ ಶಕ್ತಿ ಇದ್ದಲ್ಲಿ ಪ್ರಾಯಶಃ ಈ ಮಗುವಿಗೆ ಯಾವ ರೀತಿಯ ಅಗತ್ಯ ಇರಲಿಕ್ಕಿಲ್ಲ. ಬಟ್ ಈ ರೀತಿಯ ಒಂದು ಸಣ್ಣ ಸಣ್ಣ ತೊಂದರೆ ಇದ್ದಾಗ ಖಂಡಿತವಾಗಿ ಮಕ್ಕಳ ತಜ್ಞರು ಹಾಗೂ ನುರಿತ ಫಿಸಿಯೋಥೆರಪಿ ಅವರಲ್ಲಿ ಖಂಡಿತವಾಗಿ ತಮ್ಮ ಸಂಶಯಗಳನ್ನು ನಿವಾರಿಸಿಕೊಳ್ಬೋದು. ಓಕೆ ಡಾಕ್ಟರ್, ಈಗ ಬೆಳೆಯುವ ಮಕ್ಕಳಲ್ಲಿ ಶ್ವಾಸಕೋಶದ ತೊಂದರೆ ಬರುವ ಚಾನ್ಸಸ್ ಇದೆಯಾ? ಹೌದು, ಈ ಇದರಲ್ಲಿ 2 ಬಗೆ ಇರುತ್ತೆ. ಒಂದು ಅತಿಯಾದ ಕಫ ಆಗ್ತಾ ಇರುವಂಥ ಒಂದು ಶ್ವಾಸಕೋಶದ ತೊಂದರೆಗಳು, ಎರಡನೇದು ಮಗುವಿಗೆ ಹೃದಯ ಸಂಬಂಧಿ ತೊಂದರೆಗಳಿದ್ದಾಗ ಅದಕ್ಕೆ ಬೇಕಾದಂಥ ಆಪರೇಷನ್ನು ಅಥವಾ ಬೇರೆ ಏನಾದರೂ ಒಂದು ಇದನ್ನು ಚಿಕಿತ್ಸೆಯನ್ನು ಕೊಟ್ಟಿರ್ತಾರೆ. ಆವಾಗ ಈ ಎರಡೂ ಇದರಲ್ಲಿ ಮಗುವಿನ ಬೆಳವಣಿಗೆಯ ಮೇಲೆ ಒಂದು ರೀತಿಯ ಪರಿಣಾಮ ಬೀರುವ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 2 ತೊಂದರೆ ಇದ್ದ ಮಕ್ಕಳಲ್ಲಿ ಕಫ ಜಾಸ್ತಿ ಇರುವಂಥ ಮಗುವಿಗೆ ಕೆಲವೊಂದು ವ್ಯಾಯಾಮಗಳನ್ನು ಮನೆಯಲ್ಲಿ ಮಾಡೋದಕ್ಕೆ ಹೇಳಿಕೊಡ್ತೇವೆ. ಹಾಗೆ ಕೆಲವೊಂದು ಆಟಗಳನ್ನು ಮಗುವಿಗೆ ಹೇಳ್ಕೊಡ್ತೇವೆ. ಈ ಆಟದೊಂದಿಗೆ ಮಗುವಿನ ಎದೆಗೂಡಿನ ಕ್ರಿಯೆ ಚೆನ್ನಾಗಿ ಆಗುವಂತೆ ಮಾಡ್ತೇವೆ. ಎದೆಗೂಡಿನ ಕ್ರಿಯೆ ಚೆನ್ನಾಗಿ ಆಗಬೇಕು ಅಂತಾದರೆ ಮಗು ಕೈಗಳನ್ನು ಚೆನ್ನಾಗಿ ಉಪಯೋಗಿಸ್ಬೇಕು. ಹೆಚ್ಚಿನ ತಾಯಂದರು ಮಕ್ಕಳಿಗೆ ಹುಷಾರಿಲ್ಲ ಅಂದ ಕೂಡಲೇ ಹೊರಗಾಟ ಆಡಬೇಡ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಅಂತ ಹೇಳ್ತಾರೆ. ಒಂದು ರೀತಿಯ ಗಮನ ನಮ್ಮದು ಮಗುವಿನ ಮೇಲೆ ಇರಬೇಕು, ಆದರೆ ಅದು ಅತಿಯಾದರೆ ನಿಮಗೆ ಗೊತ್ತಿದೆ ಏನಾಗುತ್ತೆ ಅಂತ. ಹಾಗಾಗಿ ಒಂದು ರೀತಿಯ ಬ್ಯಾಲೆನ್ಸ್ ಅಥವಾ ಸಮತೋಲನವನ್ನು ಕಂಡುಕೊಳ್ಳೋದು ತುಂಬ ಅಗತ್ಯ ಮಗುವನ್ನು ಬೆಳೆಸುವಾಗ. ಅದು ಯಾವುದೇ ರೀತಿಯ ಸಣ್ಣ ಕಾಯಿಲೆ ಅಥವಾ ಮಗುವಿಗೆ ಇದ್ಯಾವುದೂ ಕಾಯಿಲೆಗಳಿಲ್ಲದೆ ಬೆಳವಣಿಗೆಯ ಹಂತದಲ್ಲಿ ಈಗ ಹೇಳಿದ ಹಾಗೆ ತೊಂದರೆಗಳಿದ್ದಾಗಲೂ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಅತಿಯಾದ ದೇಹದ ತೂಕ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ? ಅತಿಯಾದ ದೇಹದ ತೂಕ ಇದ್ದಾಗ ಮಗುವಿನ ಮಾನಸಿಕ ಬೆಳವಣಿಗೆಗೂ ಒಂದು ರೀತಿಯ
ತೊಂದರೆ ಬರುವ ಚಾನ್ಸಸ್ ಇರುತ್ತೆ. ಈ ರೀತಿಯ ತೊಂದರೆ ಬಂದಾಗ ಮಗುವನ್ನು ಮನೆ ಒಳಗೆ ಆಟ ಆಡೋದು, ಅಂದರೆ ಈಗ ಹೆಚ್ಚಿನ ತಾಯಂದರು ಮಗುವಿಗೆ ಒಂದು ವಿಡಿಯೋ ಗೇಮ್ ಅಂತ ತೆಗೆಸಿಕೊಡೋದು ಅಥವಾ ಟ್ಯಾಬ್ಲೆಟ್ನಂಥ ಒಂದೊಂದು ವಿಶಿಷ್ಟ ಇಂಟರ್ನೆಟ್ ಬೇಸ್ಡ್ ಇದನ್ನು ಕೊಡೋದು, ಅದರಲ್ಲಿ ಮಗುವಿಗೆ ವ್ಯಾಯಾಮ ಮಾಡಿಸ್ತೇನೆ ಹೇಳೋದು, ಇದು ಮಗು ಏನೇ ಆದರೂ ಸಹ ಕೂತ್ಕೊಂಡ ಸ್ಥಿತಿಯಲ್ಲಿ ಮಾಡುತ್ತೆ. ಮ್ಯಾಕ್ಸಿಮಮ್ ಒಂದೆರಡು ಸತಿ ನಿಲ್ಬೋದು, ಅಥವಾ ಮಗು ಹೊರಗೆ ಯಾರು ತನ್ನ ಹತ್ರ ಮಾತಾಡ್ತಿದ್ದಾರೋ ಅವರ ಹತ್ರ ಮಾತನಾಡದೆ ಆ ಡಿವೈಸ್ನ ಒಳಗೆ ಹೋಗುವಂಥ ಒಂದು ಪ್ರಕ್ರಿಯೆಯಲ್ಲಿ ಇರ್ಬೋದು. ಇದೆಲ್ಲ ಏನಾಗುತ್ತಂದ್ರೆ, ನೀವು ತಿನ್ಲಿಕ್ಕೆ ಚೆನ್ನಾಗಿ ಕೊಟ್ಟಿರ್ತೀರಿ, ಅದು ಹೊರಗೆ ಹೋಗ್ಬೇಕು. ಅಟ್ ಲೀಸ್ಟ್ ಮಗು ವ್ಯಾಯಾಮದಲ್ಲಿ ತನ್ನನ್ನು ತಾನು ನಿರತ ಮಾಡಿಕೊಂಡಿದ್ರೆ ತೂಕದ ಸಮಸ್ಯೆ ಬರುವುದಿಲ್ಲ. ಓಕೆ ಡಾಕ್ಟರ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ಳಿಕ್ಕಿದ್ದೇನೆ. ಅದಕ್ಕೂ ಮುನ್ನ ನಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳುವಂಥ ಸಮಯ. ಎಸ್ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ, ಟೇಕ್ ಅ ಬ್ರೇಕ್. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ನಾವು ಕಾರ್ಯಕ್ರಮದ ಈ ವಿರಾಮದ ಮುಂಚೆ ಕೇಳ್ತಾ ಇದ್ದೆ ನಾನು, ದೇಹದ ತೂಕ, ಅತಿಯಾದ ದೇಹದ ತೂಕ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀಳ್ತದೆ, ಅದರೊಂದಿಗೆ ಈ ಸಿರೆಬ್ರಲ್ ಪಾಲ್ಸ್ ಅಂದರೆ ಏನು ಡಾಕ್ಟರ್? ಅತಿಯಾದ ದೇಹದ ತೂಕದ ಬಗ್ಗೆ ಈಗ ನಾವು ಮಾತಾಡ್ತಾ ಇತ್ತು. ಅದಕ್ಕೆ ಕಾರಣಗಳು ಹಲವಿದ್ದಾವೆ. ಮಗುವಿಗೆ ಯಾವುದೇ ರೀತಿಯ ವೈದ್ಯಕೀಯ ತೊಂದರೆಗಳಿಲ್ಲದೇ ಇದ್ದಾಗ ಬಿಹೇವಿಯರಲ್, ಅಂದರೆ ತುಂಬ ಜಾಸ್ತಿಯಾಗಿ ಕೂತ್ಕೊಂಡೇ ಇರೋದು, ಸಹಪಾಠಿಗಳೊಟ್ಟಿಗೆ ಆಡದೇ ಇದ್ದಂಥ ಮಗುವಿಗೆ ಆದಷ್ಟು ತಂದೆ ತಾಯಂದಿರು ಉತ್ತೇಜನ ಕೊಟ್ಟು ಮಗುವನ್ನು ಬೇರೆಯವರೊಂದಿಗೆ ಆಟಕ್ಕೆ ಅಥವಾ ಸ್ವಿಮ್ಮಿಂಗ್ ಅಂದರೆ ಈಜು ಅಂತ ಪ್ರಕ್ರಿಯೆ ಅಥವಾ ಬೇರೆ ಯಾವುದೇ ರೀತಿಯ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಏನು ಹೇಳ್ತೇವೋ ಅದು ತುಂಬ ಅಗತ್ಯ ಆಗತ್ತೆ. ಅದರಲ್ಲಿ ಮಗುವಿಗೆ ಉತ್ತೇಜನ ಕೊಟ್ಟಾಗ ತೂಕ ಇಳಿಯುವುದು ಮಾತ್ರವಲ್ಲದೆ ಮಗುವಿನ ಮಾನಸಿಕ ಬೆಳವಣಿಗೆ, ಗಮನಹರಿಸುವಂಥದ್ದು, ಅಟೆನ್ಷನ್ ಕೊಡುವಂಥದ್ದು, ಈ ವಿಷಯಗಳಿಗೆಲ್ಲವೂ ಇದು ವ್ಯಾಯಾಮ ತುಂಬ ಸಹಕಾರಿ. ಇಡೀ ದಿವಸ ನಾವು ಮಲಗಿಕೊಂಡಿದ್ರೆ, ಅಂದರೆ ನಿದ್ರೆ ಮಾಡ್ತಾ ಇದ್ದಿದ್ರೆ ಹೇಗಾಗ್ತಾ ಇತ್ತು, ಒಂದು ರೀತಿಯ ಮೈಕೈ ಎಲ್ಲ ಜಡ ಆಗಿ ನಮ್ಮ ಡಿಸಿಷನ್ಸ್ ಅಥವಾ ನಿರ್ಧಾರ ತೆಗೆದುಕೊಳ್ಳುವ ಕೆಪಾಸಿಟಿ ಇರ್ಬೋದು, ಇದರಲ್ಲೆಲ್ಲ ವ್ಯತ್ಯಾಸ ಆಗುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಮಕ್ಕಳನ್ನು ಆದಷ್ಟು ಈ ಫಿಸಿಕಲ್ ಆ್ಯಕ್ಟಿವಿಟಿ ಟ್ರೈನಿಂಗ್ ಪ್ರೋಗ್ರಾಮ್ಸಲ್ಲಿ ಕರಾಟೆ ಇರ್ಬೋದು ಅಥವಾ ಈಜಾಡೋದು ಇರ್ಬೋದು, ಹಾಗೆ ಟೇಬಲ್ ಟೆನ್ನಿಸ್ ಅಥವಾ ಬೇರೆ ಯಾವುದೇ ರೀತಿಯ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನು ಎನ್ಕರೇಜ್ ಮಾಡಿದಾಗ ಅದರೊಂದಿಗೆ ತಜ್ಞ ಡಯಟೀಷಿಯನ್ ಅಂದರೆ ಆಹಾರ ತಜ್ಞರೇನಿದ್ದಾರೆ ಅವರೊಂದಿಗೆ ಸಮಾಲೋಚಿಸಿ ಒಂದು ಪ್ಯಾಕೇಜನ್ನು ನೀಡಿದಾಗ ಮಗುವಿನ ತೂಕದ ಮೇಲೆ ಪರಿಣಾಮ ಬೀಳಲಿಕ್ಕೆ ಸಾಧ್ಯ ಉಂಟು. ಓಕೆ ಡಾಕ್ಟರ್, ನಮ್ಮ ಜೊತೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ 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 ಹಲೋ, ಯಾರಿದು? ಹಲೋ, ಓಕೆ, ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ವೆಶನ್ಸ್ ಅನ್ನ ಕೇಳ್ಬೋದು. ತೊಂದರೆ ಏನಿದೆ ಹೇಳ್ಬೋದಾ? ತೊಂದರೆ ಸ್ವಲ್ಪ ನಡ್ಲಿಕ್ಕೆ ಆಗಲ್ಲ ಇವಾಗ. ಎಷ್ಟು ವರ್ಷ ಮಗುವಿಗೆ? ಏಳು ಎಂಟು ವರ್ಷ. ಇದುವರೆಗೆ ತಜ್ಞ ವೈದ್ಯರಲ್ಲಿ ತೋರಿಸಿದೀರಾ, ಮಕ್ಕಳ ತಜ್ಞರಲ್ಲಿ? ಒಬ್ಬರ ಕಡೆ ತೋರಿಸಿದ್ವಿ, ಅವರು ಟ್ಯಾಬ್ಲೆಟ್ಸ್ ಏನೇನೋ ಬರೆದು ಕೊಟ್ಟಿದ್ರು ಇವಾಗ, ಅಷ್ಟರ ಮೇಲೆ ಇದಾಗಿಲ್ಲ ಇವಾಗ. ಓಕೆ, ಮಗು ಏನೆಲ್ಲ ಮಾಡಲಿಕ್ಕೆ ಶಕ್ತ ಇದೆ? ಕೂಡಲಿಕ್ಕೆ, ನಿಂದಲಿಕ್ಕೆ, ಅಂದರೆ ಓಡಾಡಲಿಕ್ಕೆ ಆಗಲ್ಲ ಆಗಲ್ಲ. ಓಕೆ, ಈ ಮಗುವನ್ನು ನೀವು ತಜ್ಞ ವೈದ್ಯರಲ್ಲಿ ಕೇಳಿ, ಅಂದರೆ ಬೇರೆ ಯಾವುದೇ ರೀತಿಯ ತೊಂದರೆ ಇಲ್ಲದಾಗ, ಅಂದರೆ ಮಗು ಇಂಥ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಅಪಸ್ಮಾರ ಅಂತ ಈ ರೀತಿಯ ಒಂದು ಕಾಯಿಲೆಗಳಿರ್ತವೆ, ಹಾಗಾಗಿ ನೀವು ತಜ್ಞರಲ್ಲಿ ಸಮಾಲೋಚಿಸಿ ಫಿಸಿಯೋಥೆರಪಿಯನ್ನು ಖಂಡಿತವಾಗಿಯೂ ಮಾಡಿಸ್ಬೋದು. ಇದರೊಂದಿಗೆ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಏಳು ಎಂಟು ವರ್ಷ ಆದಾಗ ಮಗುವನ್ನು ನಾವು ಮಲಗಿದ ಸ್ಥಿತಿಯಲ್ಲಿ ಇಡಲಿಕ್ಕಾಗೋದಿಲ್ಲ. ಅದಕ್ಕೆ ಬೇಕಾದ ಒಂದು ಮಗುವಿಗೆ ಆಗುವಂಥ ಸಲಕರಣೆಗಳು, ಅಂದರೆ ಕುರ್ಚಿಯನ್ನು ನಾವು ಡಿಸೈನ್ ಮಾಡಬೇಕಾಗತ್ತೆ.
ಈ ಒಂದು ಸಜೆಷನ್ಸ್ ಅಂದರೆ ಮಾಹಿತಿಯನ್ನು ಮಗುವನ್ನು ನೋಡಿದ ನಂತರ ನಾವು ಕೊಡ್ಬೋದು. ಅದು ಕೂತ್ಕೊಳ್ಳಿಕ್ಕೆ ಸಹಕಾರಿಯಾಗುವಂಥ ಕುರ್ಚಿ ಇರ್ಬೋದು ಅಥವಾ ನಿಲ್ಲಿಕ್ಕೆ ಸಹಕಾರಿಯಾಗುವಂಥ ಒಂದು ರೀತಿಯ ಹಲಗೆ ಇರ್ಬೋದು. ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು. ಆದರೆ ಮಗುವಿನ ಒಂದು ತಪಾಸಣೆಯನ್ನು ಎಲ್ಲ ರೀತಿಯಲ್ಲಿ ಮಾಡಬೇಕಾಗತ್ತೆ. ಫಿಸಿಯೋಥೆರಪಿ ಮಾತ್ರ ಅಲ್ಲ, ಮಕ್ಕಳ ತಜ್ಞರು, ಫಿಸಿಯೋಥೆರಪಿ ಹಾಗೂ ಮಾತು ವಾಕ್ಶ್ರವಣ ಚಿಕಿತ್ಸಕರು ಹಾಗೂ ಆಕ್ಯುಪೇಷನಲ್ ಥೆರಪಿ ಅಂತ ಇನ್ನೊಂದು ವಿಭಾಗ ಇದೆ. ಇವರೆಲ್ಲರೊಂದಿಗೆ ಸಮಾಲೋಚಿಸಿ ಖಂಡಿತವಾಗಿಯೂ ಪ್ರಯತ್ನ ಮಾಡಬಹುದು. ಆದರೆ ಮಗುವನ್ನು ನೋಡದೆ ಈಗ ನನಗೆ ಯಾವುದನ್ನು ಹೇಳೋದಕ್ಕೆ, ನಿಖರವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ನೋಡಿದಾಗ ಖಂಡಿತವಾಗಿಯೂ ಹೇಳ್ಬೋದು. ಓಕೆ, ನಿಮ್ಮ ಬಹುಶಃ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ತಿಳ್ಕೊಳ್ತೇನೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ ಡಾಕ್ಟರ್, ಈಗ ಮೊದಲ 2 ವರ್ಷಗಳಲ್ಲಿ ಆ ಬೆಳವಣಿಗೆಯಲ್ಲಿ ಏನಾದರೂ ಮಗುವಿಗೆ ಸಮಸ್ಯೆ ಬರುವ ಚಾನ್ಸಸ್ ಇದೆಯಾ? ಅಂದರೆ ಒಂದು ಎಷ್ಟು ಸಮಯ ತನಕ ಈ ಫಿಸಿಯೋಥೆರಪಿ ಬೇಕಾಗ್ತದೆ? ಈಗ ಮೊದಲೇ ನಾನು ಹೇಳಿದೆ, ವಿವಿಧ ರೀತಿಯ ತೊಂದರೆಗಳಿರ್ತವೆ. ನಮ್ಮ ಕೈಯನ್ನೇ ನೀವು ನೋಡಿದರೆ 5 ಬೆರಳು ಒಂದೇ ಥರ ಇರೋದಿಲ್ಲ. ಹಾಗಾಗಿ ನನಗೆ ಬರುವ ಎಲ್ಲ ಮಕ್ಕಳು ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಸಮಸ್ಯೆಗಳಿರ್ತವೆ. ಸಮಸ್ಯೆ ಸಣ್ಣ ಮಟ್ಟಿನದ್ದಾಗಿದ್ದರೆ ಖಂಡಿತವಾಗಿಯೂ 1-2 ವಿಸಿಟ್ಸಲ್ಲಿ ಮಗುವಿನ ಪ್ರಕ್ರಿಯೆಯನ್ನು ಸ್ವಲ್ಪ ಮಟ್ಟಿಗೆ ವೇಗದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕಾಗತ್ತೆ. ಆದರೆ ಮಗು ಇದುವರೆಗೆ ಯಾವುದೇ ರೀತಿಯ ಒಂದು ಕೆಲಸ ಮಾಡದೇ ಇದ್ದ ಹಾಗೆ, ಅಂದರೆ 7-8 ವರ್ಷ ತನಕ ಕೂತ್ಕೊಳ್ಳಿಕ್ಕೆ ನಿಲ್ಲಿಕ್ಕೆ ಆಗದೇ ಇದ್ದಾಗ ನಮ್ಮ ಫಿಸಿಯೋಥೆರಪಿಯ ಇನ್ವಾಲ್ವ್ಮೆಂಟ್ ವಾರಕ್ಕೊಂದು ಸರ್ತಿಯೋ ಅಥವಾ ವಾರಕ್ಕೆ 2 ಸರ್ತಿಯೋ ಹಾಗೆ ನಡೀತಾ ಹೋಗಬೇಕಾಗತ್ತೆ. ಯಾವಾಗ ಫಿಸಿಯೋಥೆರಪಿಯವರಿಗೆ ಒಂದು ರೀತಿಯ ಧೈರ್ಯ ಬರುತ್ತೆ, ಓಕ ಈಗ ಮಗು ಸುಮಾರಕ್ಕೆ ತನ್ನ ಕೆಲಸಗಳನ್ನು ಮಾಡ್ತಾ ಇರುವಾಗ ಅವರ ಅನುಕೂಲತೆಗೆ ಸರಿಯಾಗಿ 15 ದಿವಸಕ್ಕೊಂದ್ಸತಿ ಬರಲಿಕ್ಕೆ ಹೇಳೋದು, ಹೀಗೆ ಇದು ಯಾವುದೇ ಒಂದು ಎಷ್ಟು ಫಿಸಿಯೋಥೆರಪಿ ಬೇಕು, ಯಾವ ರೀತಿಯಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ನಾವು ಮಗುವನ್ನು ನೋಡಿದ ನಂತರವೇ ನಿರ್ಧಾರ ತಗೊಳ್ತೇವೆ. ಹಾಗೆ ಅದರೊಂದಿಗೆ ನಾನು ಈಗ 2 ವಿಷಯ ಹೇಳಿದೆ, ಕೂತ್ಕೊಳ್ಳುವ ಕುರ್ಚಿ ಇರ್ಬೋದು, ನಿಲ್ಲುವ ಸಾಧನ ಇರ್ಬೋದು, ಇದೆಲ್ಲವನ್ನು ಮಾಡಬೇಕಾದ್ರೆ ಅದರ ಒಂದಿಗೆ ಕೆಲವು ಮಕ್ಕಳಲ್ಲಿ ಮಾಂಸಖಂಡ ಗಡಸು ಇದ್ದಾಗ ನಾವು ಆರ್ಥೋಸಿಸ್ ಅಂತ ಒಂದು ಎಡಿಷ್ನಲ್ ಇದನ್ನು ಕೊಡ್ತೇವೆ ಅಂಗಾಂಗಗಳಿಗೆ. ಅದು ಕಾಲಿಗಿರ್ಬೋದು, ಸಾಮಾನ್ಯ ಭಾಷೆಯಲ್ಲಿ ಹೇಳೋದಾದರೆ ಬೂಟ್ಸ್, ಒಂದು ರೀತಿಯಲ್ಲಿ ಸ್ಪೆಷಲ್ ಬೂಟ್ಸನ್ನು ಮಾಡಿಕೊಡ್ತೇವೆ. ಈ ರೀತಿಯ ಒಂದೊಂದು ವಸ್ತುಗಳನ್ನು ನಾವು ಡಿಸೈಡ್ ಮಾಡುವಾಗ, ಮಗುವಿಗೆ ನಿರ್ಧಾರ ತಗೊಳ್ಳುವಾಗ, ಇವತ್ತು 1 ದಿವಸ ಬಂದು ಅದೆಲ್ಲ ಹೇಳಬೇಡಿ ಅಂತ ಹೇಳಿದರೆ ಆಗೋದಿಲ್ಲ. ಯಾಕಂದರೆ ಇದಕ್ಕೆಲ್ಲದಕ್ಕೂ ಒಂದು ಕ್ಲಿನಿಕಲ್ ಡಿಸಿಷನ್ ಮೇಕಿಂಗ್, ಇದು ಬೇಕೋ ಬೇಡವೋ ಅನ್ನುವ ನಿರ್ಧಾರವನ್ನು ತಗೊಂಡು ಈ ರೀತಿಯ ಒಂದು ಸಾಧನಗಳನ್ನು ಹೇಳ್ತೇವೆ. ಯಾಕಂದರೆ ಇದರೊಂದಿಗೆ ಹಣಕಾಸಿನ ಒಂದು ಇದು ಬಂದಿರುತ್ತೆ. ಹಾಗೆ ಅದೇ ರೀತಿ ಈ ಎಕ್ವಿಪ್ಮೆಂಟ್ಸಲ್ಲಿ, ಯಾವುದು ಸಲಕರಣೆಗಳಲ್ಲಿ ತುಂಬ ರಿಸರ್ಚ್ ನಡೀತಾ ಇದ್ದಾವೆ, ನಮ್ಮಲ್ಲಿಯೂ ನಾವು ಮಾಡ್ತಾ ಇದ್ದೇವೆ ಸೆರೆಬ್ರಲ್ ಪಾಲ್ಸಿ ಅನ್ನುವ ಕಂಡೀಷನಲ್ಲಿ. ಹಾಗೆ ಅದರಲ್ಲಿ ಕೆಲವೊಂದು ನಡೆಯುವಂಥ ಸಾಧನಗಳು ಮಗುವಿಗೆ ಸ್ವಲ್ಪ ಸುಲಭ ರೀತಿಯಲ್ಲಿ, ಚೆನ್ನಾದ ರೀತಿಯಲ್ಲಿ, ತೊಂದರೆ ಇರುವುದು ತುಂಬ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇದ್ದದರಲ್ಲಿ ಮಗುವಿಗೆ ಅನುಕೂಲಕರ ರೀತಿಯಲ್ಲಿ ನಡೆಯುವಂತೆ ಹಾಗೂ ಕೂತ್ಕೊಳ್ಳುವಂತೆ ಮಾಡುವಂಥ ಒಂದು ಸಂಶೋಧನೆಗಳು ನಮ್ಮಲ್ಲಿ ಈಗ ನಡೀತಾ ಇದ್ದಾವೆ. ಇದನ್ನು ನಾವು ಬಯೋಮೆಡಿಕಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಮಣಿಪಾಲದಲ್ಲಿ, ಅವರ ಸಹಕಾರದೊಂದಿಗೆ ಈ ರೀತಿಯ ಒಂದೊಂದು ಟೆಕ್ನಾಲಜಿ ಡಿವೈಸಸ್ ಅಂದರೆ ಸಲಕರಣೆಗಳನ್ನು ಮಾಡ್ತಾ ಇದ್ದೇವೆ. ಓಕೆ ಡಾಕ್ಟರ್, ಈಗ ಈ ಫಿಸಿಯೋಥೆರಪಿ ವಾರಕ್ಕೆ ಎಷ್ಟು ಸರಿ ಬೇಕಾಗ್ತದೆ? ಈ 1 ವಾರದಲ್ಲಿ 2 ಸರ್ತಿ ಬೇಕೋ ಅಥವಾ 3 ಸರ್ತಿ ಬೇಕೋ ಅನ್ನುವ ನಿರ್ಧಾರವನ್ನು ಹೆಚ್ಚಾಗಿ ನಾವು ತಂದೆ ತಾಯಿಯೊಂದಿಗೆ ಸಮಾಲೋಚನೆ ಮಾಡಿ ತಕ್ಕೊಳ್ತೇವೆ. ಮಗು ತನ್ನ ಕೈಯನ್ನೇ ಮುಂದೆ ಚಾಚದೇ ಇದ್ದಾಗ, ಅದಕ್ಕೊಂದು ನಿರ್ದಿಷ್ಟ ಕಾರಣ ಇದ್ದಾಗ, ಅಂದರೆ ಯಾವುದೋ ರೀತಿಯ ಗಡಸುತನ ಅಥವಾ ಕುತ್ತಿಗೆ ಬಲ ಬಂದಿರದೇ ಇರುವುದು, ಇದೆಲ್ಲ ಏನಾಗುತ್ತೆ ಅಂದರೆ 1 ದಿವಸದಲ್ಲಿ ನನಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆವಾಗ 2-3 ದಿವಸ ಮಗುವನ್ನು ನೋಡಿಕೊಂಡು ಮಗು ಸ್ವಲ್ಪ ಉತ್ತಮ ಆಗ್ತಾ ಇದ್ದ ಹೊತ್ತಿಗೆ 2 ಸರ್ತಿ ಮಾಡೋದು, ಹಾಗೆ ಮುಂದೆ 1 ಸರ್ತಿ ಮಾಡುವಂಥ ಸಾಧ್ಯತೆ ಇದೆ. ಅದು ಮಗುವಿನ ಶಕ್ತಿ ಅನುಸಾರ ಹಾಗೂ ತಂದೆ ತಾಯಿ ಮಗುವನ್ನು ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಬರಬೇಕು ಹೋಗಬೇಕು ಅವರ ವೃತ್ತಿ ಇದೆಲ್ಲವನ್ನು ನೋಡಿಕೊಂಡು ನಮ್ಮಿಂದ ಸಾಧ್ಯ ಆದಷ್ಟು ಮಗುವಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ನಾವು ಈ ಫಿಸಿಯೋಥೆರಪಿಯನ್ನು ಮಾಡ್ತಾ ಬಂದಿದ್ದೇವೆ 6 ವರ್ಷಗಳಿಂದ.
ಓಕೆ ಡಾಕ್ಟರ್, ಈಗ ಲರ್ನಿಂಗ್ ಡಿಸೆಬಿಲಿಟಿ ಅಂದರೆ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡ್ತೀರಾ? ಲರ್ನಿಂಗ್ ಡಿಸೆಬಿಲಿಟಿ ಅಂದರೆ ಓದುವುದು ಹಾಗೂ ಬರೆಯುವುದರಲ್ಲಿ ಇರುವಂಥ ಒಂದು ತೊಂದರೆಗಳು. ಇದರಲ್ಲಿ ಹೆಚ್ಚಾಗಿ ಆಕ್ಯುಪೇಷನಲ್ ಥೆರಪಿ ಹಾಗೂ ವಾಕ್ ಶ್ರವಣ ತಜ್ಞರು ಅಂತ ಏನು ಹೇಳಿದ್ನೋ ಅವರ ಪಾತ್ರ ಜಾಸ್ತಿ ಇರುತ್ತೆ. ಒಂದು ಇದರಲ್ಲಿ ಫಿಸಿಯೋಥೆರಪಿಯ ಪಾತ್ರ ಬರುತ್ತೆ. ಅದು ಯಾವಾಗ ಅಂದರೆ ಮಗುವಿನ ಹೊಟ್ಟೆಯ ಮಾಂಸಖಂಡದ ಬಲ ಚೆನ್ನಾಗಿಲ್ಲದೇ ಇದ್ದಾಗ ಇದನ್ನು ನಮಗೆ ಹೇಗೆ ಗಮನಿಸ್ತೇವೆ ಅಂದರೆ ಮಗು ನಿಲ್ಲುವುದು ಮತ್ತು ನಡೆಯುವ ರೀತಿಯಲ್ಲಿ ನಮಗೆ ಈ ಮಗುವಿನಲ್ಲಿರುವ ಒಂದು ಮಾಂಸಖಂಡದ ವ್ಯತ್ಯಾಸಗಳು ಅರಿವಿಗೆ ಬರುತ್ತೆ. ಅದು ಸೊಂಟದ ಬಲ ಇರ್ಬೋದು ಅಥವಾ ಹೊಟ್ಟೆಯ ಮಾಂಸಖಂಡ ಬೆನ್ನಿನ ಮಾಂಸಖಂಡದಲ್ಲಿ ಇರ್ಬೋದು. ಈ ತೊಂದರೆ ಇದ್ದಾಗ ಫಿಸಿಯೋಥೆರಪಿಯವರು ಮಗುವಿನ ಶಕ್ತಿಯನ್ನು ಜಾಸ್ತಿ ಮಾಡಿ ಮಾಂಸಖಂಡದ ಬಲವರ್ಧನೆ ಮಾಡಿ ಅದರ ನಂತರ ಆಕ್ಯುಪೇಷನಲ್ ಥೆರಪಿ ಮತ್ತು ವಾಕ್ಶ್ರವಣ ತಜ್ಞರಲ್ಲಿ ಹೋದಾಗ ಮಗುವಿಗೆ ಪೆನ್ಸಿಲ್ ಅಥವಾ ಪೆನ್ನನ್ನು ಗ್ರಿಪ್ ಮಾಡುವ ತೊಂದರೆಗಳಿದ್ದಾಗ, ಹಿಡ್ಕೊಳ್ಳುವ ತೊಂದರೆಗಳಿದ್ದಾಗ ಅಥವಾ ಗಮನ ಹರಿಸಲಿಕ್ಕೆ ತೊಂದರೆಗಳಿದ್ದಾಗ, ಒಂದೇ ಜಾಗದಲ್ಲಿ ಕುಳಿತುಕೊಳ್ಳಲಿಕ್ಕೆ ಸಮಸ್ಯೆ ಇದ್ದಾಗ ಇಂಥ ಚಿಕಿತ್ಸೆಗಳನ್ನು ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ, ಯಾಕಂದರೆ ಅವರು ಮುಂದೆ ಶಾಲೆಯಲ್ಲಿ ಓದಬೇಕು, ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅನ್ನುವ ಒಂದು ಶಕ್ತಿ ಬರಲಿಕ್ಕೆ ಈ ಎಲ್ಲ ಇದು ಬೇಕಾಗುತ್ತೆ. ಹಾಗೆ ಕೆಲವೊಮ್ಮೆ ಸಣ್ಣ ಮಟ್ಟಿನ ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ, ಅದನ್ನು ನಮಗೆ ತಿಳಿದಾಗ ಒಂದು ಫಿಸಿಯೋಥೆರಪಿಯಲ್ಲೇ ಅದರ ಬಗ್ಗೆ ತಾಯಿಗೆ ಮಾಹಿತಿ ಕೊಟ್ಟು ಇಲ್ಲ ನಮ್ಮ ಸೈಕಾಲಜಿ ಡಿಪಾರ್ಟ್ಮೆಂಟ್ನವರೊಟ್ಟಿಗೆ ಸಮಾಲೋಚಿಸಿ ತಂದೆ ತಾಯಿಯನ್ನು ಟ್ರೈನ್ ಮಾಡ್ತೇವೆ. ಆವಾಗ ಹೆಚ್ಚಿನ ಮುಂದೆ ಬರುವ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವುದರಲ್ಲಿ ಬೇಗ ಮಾಡಿದಷ್ಟು ಒಳ್ಳೆಯದು. ಓಕೆ ಡಾಕ್ಟರ್, ಈಗ ಫಿಸಿಯೋಥೆರಪಿ ಸೌಲಭ್ಯವನ್ನು ಪಡೆಯುವುದು ಹೇಗೆ ಡಾಕ್ಟರ್? ಸದ್ಯಕ್ಕೆ ಮಣಿಪಾಲ ಆಸ್ಪತ್ರೆ ಪಿಡಿಯಾಟ್ರಿಕ್ಸ್ ವಿಭಾಗ ಇದೆ, ಮಕ್ಕಳ ತಜ್ಞರ ವಿಭಾಗ ಇದೆ, ಅಲ್ಲಿಗೆ ಬಂದು ತಜ್ಞರಲ್ಲಿ ಕಂಡು ಫಿಸಿಯೋಥೆರಪಿಯನ್ನು ಚಿಕಿತ್ಸೆಗೆ ಬರಬಹುದು. ನಾವು ಯಾವಾಗಲೂ ಮಕ್ಕಳ ತಜ್ಞರನ್ನು ನೋಡಿ ಬರಬೇಕು ಅಂತ ಹೇಳ್ತೇವೆ, ಯಾಕಂದರೆ ಕೆಲವೊಮ್ಮೆ ಬೇರೆ ರೀತಿಯ ತೊಂದರೆಗಳಿದ್ದಾಗ ಮಗುವಿಗೆ ಅತಿಯಾಗಿ ಜ್ವರ ಬರ್ತಾ ಇರೋದು ಅಥವಾ ಅಪಸ್ಮಾರ ಇರೋದು ಇಂಥ ಇದೆಲ್ಲ ಸಮಸ್ಯೆ ಇದ್ದಾಗ ಫಿಸಿಯೋಥೆರಪಿಯನ್ನು ನಾವು ಧೈರ್ಯವಾಗಿ ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಕ್ಕಳ ತಜ್ಞರಲ್ಲಿ ಸಲಹೆ ಪಡೆದ ನಂತರ ಫಿಸಿಯೋಥೆರಪಿಗೆ ಬರ್ಬೋದು. ಹಾಗೆ ಈ ಒಂದು ಫೋನ್ ನಂಬರ್ ಬೇಕಾದರೆ ನೀವು ಬರ್ಕೊಳ್ಬೋದು, 0820-2922-376. ಇದು ನಮ್ಮ ಫಿಸಿಯೋಥೆರಪಿ ವಿಭಾಗ ಮಕ್ಕಳ ಫೋನ್ ನಂಬರ್. ಯಾರಿಗೆ ಯಾವುದೇ ರೀತಿಯ ಸಲಹೆ ಸೂಚನೆ ನಮ್ಮ ಕಾಲಮಿತಿಯೊಳಗೆ ಪ್ರಯತ್ನ ಮಾಡ್ತೇವೆ ಹೇಳಿಕೊಡಲಿಕ್ಕೆ. ಸ್ವತಃ ಬಂದರೆ ಯಾವಾಗಲೂ ಒಳ್ಳೆಯದು. ಅಪಾಯಿಂಟ್ಮೆಂಟ್ಸನ್ನು ಖಂಡಿತವಾಗಿಯೂ ಫೋನಲ್ಲಿ ಫಿಕ್ಸ್ ಮಾಡ್ಬೋದು. ಓಕೆ ಡಾಕ್ಟರ್, ಈಗ ಒಂದು ಮಗು ಏನೋ ಒಂದು ಅಂದರೆ ಅದಕ್ಕೆ ನಡಿಲಿಕ್ಕೆ ಆಗೋದಿಲ್ಲ ಅಥವಾ ಹೇಳಲಿಕ್ಕೆ ಆಗೋದಿಲ್ಲ, ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಇದಕ್ಕೆ ಏನಾದರೂ ಮೂಳೆಯ ಒಂದು ಸಮಸ್ಯೆ ಅಂತ ಇದೆಯಾ ಅಥವಾ ಯಾವ ದೇಹದ ಭಾಗ ಇದಕ್ಕೆ ತೊಂದರೆಗೊಳಗಾಗ್ಬೋದು? ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂಥದ್ದು ಮಿದುಳಿನಲ್ಲಿ ಆಗುವಂಥ ತೊಂದರೆಗಳನ್ನು ಅದಕ್ಕೆ ನಾವು ಸೆರೆಬ್ರಲ್ ಪಾಲ್ಸಿ ಅಥವಾ ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಅಂತ ಕರಿತೇವೆ. ಇವರ ಮೂಳೆಗಳಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದೇ ಇರ್ಬೋದು, ಆದರೆ ಮಾಂಸಖಂಡವನ್ನು ಉಪಯೋಗಿಸುವ ರೀತಿಯಲ್ಲಿ, ಯಾಕೆಂದರೆ ನಮ್ಮ ಮಿದುಳು ನಮಗೆ ಎಲ್ಲ ಸಂವಹನವನ್ನು ನಮ್ಮ ಕಾಲು ಕೈಗಳಿಗೆ ಹೇಳ್ತಾ ಇರುತ್ತೆ. ಅಲ್ಲಿ ಆದ ವ್ಯತ್ಯಯದಿಂದ ಅವರಿಗೆ ಅವರ ಮಾಂಸಖಂಡವನ್ನು ಸರಿಯಾದ ರೀತಿಯಲ್ಲಿ ಕೈಯನ್ನು ಚಲಿಸೋದು, ಬೇಕಾದ ವಸ್ತುವನ್ನು ತೆಗೆದುಕೊಳ್ಳೋದು ಆಗಲಿಕ್ಕಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಮೆದುಳಲ್ಲಿ ಆದ ಒಂದು ದುಷ್ಪರಿಣಾಮ ಏನಿದೆ ಅದನ್ನು ಪೂರ್ತಿಯಾಗಿ ತೆಗೆಯೋದಕ್ಕೆ ಸಾಧ್ಯ ಇಲ್ಲ, ಆದರೆ ಅದರಿಂದ ಆಗ್ತಾ ಇರುವಂಥ ತೊಂದರೆಗಳನ್ನು ಕಡಿಮೆ ಮಾಡ್ಬೋದು. ಸೊ ಆವಾಗ ನಾವು ಮೂಳೆ ತಜ್ಞರಲ್ಲೂ ಕೆಲವೊಮ್ಮೆ ಸಲಹೆ ಬೇಕಾಗತ್ತೆ, ಯಾಕಂದರೆ ಮಾಂಸಖಂಡದ ಗಡಸು ತುಂಬ ಆದಾಗ ಬರೀ ಫಿಸಿಯೋಥೆರಪಿಯಲ್ಲಿ ಆಗೋದಿಲ್ಲ, ಆವಾಗ ಕೆಲವೊಂದು ಮಾತ್ರೆಗಳನ್ನು ಕೊಡಬೇಕಾಗ್ಬೋದು. ಹಾಗೆ ಕೆಲವೊಂದು ಸಣ್ಣ ಮಟ್ಟಿನ ಇಂಜೆಕ್ಷನ್ ಕೊಟ್ಟು ಅದನ್ನು ಗಡಸನ್ನು ಕಡಿಮೆ ಮಾಡಿದ ನಂತರ ಫಿಸಿಯೋಥೆರಪಿ ಮಾಡಿದರೆ ನಿಲ್ಲುವುದಕ್ಕೂ ಹಾಗೂ ನಡೆಯೋದಕ್ಕೂ ಸಹಾಯ ಆಗುತ್ತೆ. ಅದು ಎಲ್ಲವೂ ಮಗುವಿನ ಕಂಡೀಷನ್ ಹೇಗಿದೆ ಅದರ ಮೇಲೆ ನಾವು ನಿರ್ಧಾರ ತಗೊಳ್ಬೇಕಾಗತ್ತೆ. ಓಕೆ ಡಾಕ್ಟರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಕ್ಕಳ ಬೆಳವಣಿಗೆಯ ವಿಷಯದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೆಚ್ಚಾಗಿ 5 ವರ್ಷ ಆಗುವಾಗ ಮಗು ಚೆನ್ನಾಗಾಗುತ್ತೆ ಅಂತ ಹೇಳಿ ಎಷ್ಟೋ ಹಿರಿಯರು ತಂದೆ ತಾಯಿಯನ್ನು ಇದು ಮಾಡ್ತಾರೆ. ಇತ್ತೀಚೆಗೆ ನಿನ್ನೆಯೂ ಒಂದು ಮಗುವನ್ನು ನೋಡುವಾಗ
ಅವರು ಹೇಳಿದರು, ಅಕ್ಕಪಕ್ಕದ ಮನೆಯವರೆಲ್ಲರೂ ಹೇಳ್ತಾರೆ 5 ವರ್ಷಕ್ಕೆ ಆಗುವಾಗ ಮಗು ಚೆನ್ನಾಗಾಗುತ್ತೆ, ಯಾಕಂದರೆ ಆ ಮಗು ಚೆನ್ನಾಗಿ ಸಂವಹನ ಕ್ರಿಯೆಯಲ್ಲಿ ತೊಡಗಿಕೊಳ್ಳಿಸ್ತಾ ಇತ್ತು, ಎಲ್ಲರನ್ನ ಮಾತಾಡಿಸೋ ರೀತಿಯಲ್ಲಿ ಇದ್ದದ್ರಿಂದ ನಮ್ಗೆ ಅದು ಮಾತ್ರ ಕಾಣುತ್ತೆ, ಆ ಮಗುವಿನ ಕೈ ಯಾಕೆ ಮುಂದೆ ಹೋಗ್ತಾ ಇಲ್ಲ, ಕಾಲು ಯಾಕೆ ಸರಿಯಾಗಿ ಇಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ಕಲಿತ ಫಿಸಿಯೋಥೆರಪಿ ಅವರಿಗೆ ಮಾತ್ರ ಅಂದಾಜಾಗತ್ತೆ. ಹಾಗಾಗಿ ನೀವು ಯಾವಾಗ ನಿಮಗೆ ಮಗುವಿನಲ್ಲಿ ವ್ಯತ್ಯಾಸ ಕಾಣುತ್ತೋ, ನಿಮ್ಮ ಹಿರಿಯ ಮಗು 2 ತಿಂಗಳಿಗೆ ಚೆನ್ನಾಗಿ ನೋಡಿ ನೆಗಾಡಿತ್ತು, 3 ತಿಂಗಳಿಗೆ ಕುತ್ತಿಗೆ ಬಲ ಬಂತು ಅಂತಾದರೆ, 2ನೇ ಮಗು 1 ತಿಂಗಳು ವ್ಯತ್ಯಾಸ ಆದರೂ ಅಥವಾ 2 ತಿಂಗಳು ವ್ಯತ್ಯಾಸ ತನಕ ಕಾಯಿರಿ, ಅದಕ್ಕಿಂತ ಜಾಸ್ತಿ ಕಾಯಬೇಡಿ ಎನ್ನುವ ಒಂದು ರಿಕ್ವೆಸ್ಟ್ ನಾನು ಎಲ್ಲ ವೀಕ್ಷಕರಿಗೆ ಮಾಡ್ತೇನೆ. ಏನು ತೊಂದರೆ ಇಲ್ಲದೇ ಇರ್ಬೋದು, ಮಣಿಪಾಲಕ್ಕೆಯೋ ಅಥವಾ ಯಾವುದೇ ತಜ್ಞರಲ್ಲಿ ಕೇಳಿದಾಗ ತೊಂದರೆ ಏನು ಇಲ್ಲದೇ ಇರ್ಬೋದು, ನಿಮ್ಮ ಆತಂಕವನ್ನು ನಿವಾರಿಸ್ಕೊಳ್ಳಿ. ಅದೇ 5 ವರ್ಷ ತನಕ ಕಾಯೋದಕ್ಕೆ ಹೋಗಬೇಡಿ, ಯಾಕಂದರೆ ಅಷ್ಟರೊಳಗೆ ಮೆದುಳಿನ ಬೆಳವಣಿಗೆ ಅನ್ನೋದು ತುಂಬ ಮುಂದುವರೆದು ಹೋಗಿರುತ್ತೆ. ಮತ್ತೆ ನಮಗೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೇವೆ, ಅದನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಫಿಸಿಯೋಥೆರಪಿಯ ಸಂಪೂರ್ಣ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಈ ಸಂಪೂರ್ಣ ಮಾಹಿತಿಯನ್ನು ಡಾಕ್ಟರ್ ನಿಮಗೆ ನೀಡಿದ್ದಾರೆ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮುಂದೆ ಹಾಜರಿರ್ತೇನೆ. ಅಲ್ಲಿಯವರೆಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7.